ಬೆಂಗಳೂರಿಂದ ಬೆಳಗಾವಿ ಮೈಸೂರಿಂದ ರಾಯಚೂರು ಎಲ್ಲ ಕಡೆ ಸಿಗುತ್ತೆ ಹಾಟ್ಸ್ಟಾರ್ನ ಗೀಜರ್ ಗೀಜರ್ ಪರ್ಚೇಸ್ ಮಾಡಿ ಆಕ್ಸೆಸರೀಸ್ಗೆ ನೀವು 1000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀರಾ ಈಗ ಹಾಟ್ಸ್ಟಾರ್ ಬ್ರ್ಯಾಂಡ್ನ ನೀವು ಗೀಜರ್ ಪರ್ಚೇಸ್ ಮಾಡಿ ಆಕ್ಸೆಸರಿ ಟೋಟಲ್ ಆಗಿ ಫ್ರೀ ತೊಳಿ ಒಂದು ಲೋಟ ಬಿಸಿನೀರಿಂದ ಹಿಡಿದು ಶವರ್ನಲ್ಲಿ ಸ್ನಾನ ಮಾಡೋರಿಗೆ ನಮ್ಮ ಹತ್ರ ಅವೈಲೇಬಲ್ ಇದೆ ಹಾಟ್ಸ್ಟಾರ್ ಗೀಜರ್ಗಳು ಒಂದು ವರ್ಷ ಅವರದಿಂದ 5000 ವರೆಗೆ 1 ಲೀಟರ್ ಇಂದ 35 ಲೀಟರ್ ವರೆಗೆ ವಿತ್ ಡೆಮೋ ವಿತ್ 10 ವರ್ಷ ವಾರಂಟಿ ಅದು ನಮ್ಮ ಸ್ಟಾರ್ಲೆಟ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಮಾತ್ರ 1 ಲೀಟರ್ ಗೀಜರ್ 2.5 ಲೀಟರ್ ಗೀಜರ್ ಹಾಕಿ ಬಿಸಿನೀರ್ಗೋಸ್ಕರ ಜಗಳ ಆಡ್ತಾ ಇದ್ದೀರಾ ಈಗ ಚಿಂತೆ ಬೇಡ ಹಾಟ್ ಸ್ಟಾರ್ ಅಲ್ಲಿ ಇದೆ 35 ಲೀಟರ್ ವರೆಗೆ ಗೀಜರ್ ಮಳೆಗಾಲ ಬಂದಿದೆ ಚಳಿ ಸ್ಟಾರ್ಟ್ ಆಗಿದೆ ಕೆಲಸಕ್ಕೆ ಹೋಗೋಕಿನ ಮುಂಚೆ ಹೇಗಪ್ಪ ಸ್ನಾನ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಟ್ ಸ್ಟಾರ್ ಗೀಜರ್ಗಳು ಬಂದಿದೆ ಬಿಸಿ ಬಿಸಿ ನೀರು ತಂದಿದೆ ಇವತ್ತಿನ ವಿಶೇಷ ಇಲ್ಲೇ ಇದೆ ಇದು ಇವತ್ತಿನ ವಿಶೇಷ ಹೌದು ಅವಾಗಲೇ ತೋರಿಸ್ಕೊಂಡು ಬಂದ್ರೆ ಹೌದು ಸೋ ಇದರಲ್ಲಿ ಬಾಕ್ಸ್ ಅಲ್ಲಿ ನೋಡಿ ನಿಮಗೆ ಈ ಕನೆಕ್ಷನ್ ಪೈಪ್ ಕನೆಕ್ಷನ್ ಪೈಪ್ಸ್ ನೀವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋದ್ರೆ ಯಾವುದೇ ಬ್ರ್ಯಾಂಡ್ ಅಲ್ಲಿ ಸಿಗಲ್ಲ ನಿಮಗೆ ಬಾಕ್ಸ್ ಜೊತೆ ಬಾಕ್ಸ್ ಜೊತೆನೆ ಕೊಡ್ತಾ ಇದೀವಿ ಕನೆಕ್ಷನ್ ಪೈಪ್ ಕೊಡ್ತೀರಾ ಯಾವ ರೀತಿ ಹೊಗೆ ಬರುತ್ತೆ ನೋಡಿ ಸರ್ ಸರಿ ನಮ್ಮ ಕ್ಯಾಮೆರಾಗೆ ತುಂಬಿಕೊಂಡು ಹೋಗ್ತಾ ಇದೆ ಸರ್ ಅದು ನೋಡಿ ಬಿಡಿ ತೆಗೆದುಕೊಳ್ಳಿ ಸರ್ ಕ್ಯಾಮೆರಾನೇ ಹಂಗೆ ಹಂಗೆ ಇಲ್ಲಿ ನೋಡಿ ನೋಡಿ ಸರ್ ಫಾಗ್ ಬಂದ್ಬಿಡುತ್ತೆ ಸರ್ ನೋಡಿ ಫಾಗ್ ಬರ್ತಾ ಇದೆ ಇದು ನೋಡಿ ಸುತ್ತ ಕೇಳಿ ಹೊಡೆದ್ರು ಕೂಡ ಹೊಡೆದಿ ಒದೇ ಅಲ್ಲ ಒಬ್ಬ 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 ಅಷ್ಟೇ ಸ್ಟ್ರಾಂಗ್ ಇದೆ ಇದು ಹೌದು ಸರ್ ಅದಕ್ಕೆ ಪಿಪಿಸಿಪಿ ಅಂತ ಹೇಳ್ತೀವಿ ಪಿಪಿಸಿಪಿ ಅಂತ ಅಲ್ಲ ಇದು ಅಷ್ಟೇ ಹೊಡೆಯಕಾಗಲ್ಲ ನಮ್ಮ ಕೈಗೆ ಹೋಗುತ್ತೆ ಇಲ್ಲೂ ಕೂಡ ನೋಡಬಹುದು ನೀವು ಪ್ರೀಮಿಯಂ ಗೀಜರ್ ಅಲ್ಲಿ ಓಕೆ ಸೋ ಹಾಟ್ ಸ್ಟಾರ್ ಬ್ರ್ಯಾಂಡಿಂಗ್ ಇದೆ ಕರ್ನಾಟಕ ಮ್ಯಾಪ್ ಇದೆ ಪ್ರೈಡ್ ಆಫ್ ತುಮಕೂರು ಕರ್ನಾಟಕ ಅಂತ ಇಲ್ಲಿ ಇದೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಓಕೆ ಸೋ ಇದು ನೋಡಿ ಈ ಪಾರ್ಟ್ ಅಲ್ಲಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಚೆನ್ನಾಗಿದ್ದೀರ ಸೂಪರ್ ಸರ್ ಸೂಪರ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ವೆಲ್ಕಮ್ ಸರ್ ಚೆನ್ನಾಗಿದ್ದೀರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನಮ್ಮ ಕಡೆಯಿಂದ ಸೂಪರ್ ಆಗಿದೆ ಗಿಫ್ಟ್ ನಮ್ಮ ಕಡೆಯಿಂದ ಓಕೆ ತೊಳಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಹೊಸ ಶೋರೂಮ್ ಓಪನ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಗೀಜರ್ ಇನ್ಫಾರ್ಮೇಶನ್ ಜೊತೆ ವೀಕ್ಷಕರೇ ನನ್ನ ಚಾನಲಲ್ಲಿ ನಾನು ಇಲ್ಲಿವರೆಗೆ 1 ಲೀಟರ್ ಗೀಜರು 1.5 ಲೀಟರ್ 2 ಲೀಟರ್ ಗೀಜರ್ವರೆಗೆ ತೊಗೊಂಬಂದಿದ್ದೆ ಅಷ್ಟೇ ಆದರೂ ನೀವು ತುಂಬ ಜನ ಕೇಳ್ತಾ ಇದ್ರಿ ಸರ್ ನಮಗೆ ಸಾಕಾಗೋದಿಲ್ಲ ನಮ್ಮ ಫ್ಯಾಮಿಲಿ ದೊಡ್ಡದಿದೆ ನಮಗೆ ದೊಡ್ಡ ದೊಡ್ಡ ಗೀಜರ್ಗಳು ಬೇಕು ಬಟ್ ಆದರೆ ಗ್ಯಾರಂಟಿ ವಾರಂಟಿ ಏನು ನೀವು ಮುಂಚೆ ಕೊಡ್ತಾ ಇದ್ರಿ 10 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ರಿ ಅದೇ ಬೇಕು ಅಂತ ಹೇಳ್ತಾ ಇದ್ರಿ ಅದು ಬೇಕು 10 ವರ್ಷ ಗ್ಯಾರಂಟಿ ಬೇಕು ವಾರಂಟಿ ಬೇಕು ಸರ್ವಿಸ್ ಬೇಕಂತಂದ್ರೆ ನಿಮ್ಗೆ ಸಿಗುವಂಥದ್ದು ಒಂದೇ ಬ್ರ್ಯಾಂಡ್ ಅದುವೇ ಹಾಟ್ ಸ್ಟಾರ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಬ್ರ್ಯಾಂಡಲ್ಲಿ ಮಾತ್ರ ನಿಮಗೆ 10 ವರ್ಷದ ವಾರಂಟಿ ಸಿಗುತ್ತೆ ಸೊ ಮುಂಚೆ 1 ಲೀಟ್ರು 2 ಲೀಟ್ರು ವರೆಗೆ ಇತ್ತು ಇವಾಗ ನಿಮಗೆ ದೊಡ್ಡ ದೊಡ್ಡದು 10-15 25 ಲೀಟ್ರ್ ವರೆಗೂ ಕೂಡ ನಿಮಗೆ ಇವಾಗ ಅವೈಲೇಬಲ್ ಇರುವಂಥದ್ದು ಇದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಾನಿದ್ದೀನಿ ತುಮಕೂರಿನ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರ ಶೋರೂಮಲ್ಲಿ ಬಟ್ ನೋಡೋದಕ್ಕೆ ಅವ್ರದ್ದು ಶೋರೂಮ್ ಥರ ಕಾಣ್ತಾ ಇಲ್ಲ ಹೌದು ತಾನೆ ಸೊ ಆಲ್ರೆಡಿ ನೀವು ನೋಡಿದ್ರಿ ಒಂದು ಸೂಪರ್ ಆಗಿ ಎಂಟ್ರಿ ಆಯಿತು ನಮ್ಮದು ಇಲ್ಲಿ ಒಂದು ವೆಲ್ಕಮ್ ಕೂಡ ಮಾಡಿದ್ರು ಹೊಸ ಶೋರೂಮನ್ನು ಓಪನ್ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಓನರ್ ಆಗಿರುವಂತಹ ರಫಿ ಸರ್ ಇದ್ದಾರೆ ಕರೆಯೋಣ ಸರ್ನ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಸೂಪರ್ ಸರ್ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಆ್ಯಂಡ್ ಹೊಸ ಶೋರೂಮು ಯಾವತ್ತು ಓಪನ್ ಮಾಡಿದ್ರಿ ಎಲ್ಲಿದೆ ಫಸ್ಟ್ ಹೇಳಿ ನಮ್ಮ ವೀಕ್ಷಕರಿಗೆ ಇದೆಲ್ಲ ಬರುತ್ತೆ ಫಸ್ಟ್ ಆಫ್ ಆಲ್ ನಮಸ್ಕಾರ ವೀಕ್ಷಕರೇ ಕನ್ನಡಕೋರ ವೀಕ್ಷಕರಿಗೆ ನಮಸ್ಕಾರ ಈ ಫಸ್ಟ್ ಶೋರೂಮ್ ಇವತ್ತೇ ಸರ್ ನಾವು ಯಾವುದೇ ಒಂದು ಹೊಸ ಕಾರ್ಯ ಮಾಡಿದ್ರೆ ಒಂದು ಹೊಸ ಶೋರೂಮ್ ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಿದ್ರೆ ಅದು ಕನ್ನಡಕೋರ ಚಾನೆಲ್ ಅಲ್ಲೇ ಫಸ್ಟ್ ಆಗಬೇಕು ಓಕೆ ಓಕೆ ಸೂಪರ್ ಅದಕ್ಕೆ ಫಸ್ಟ್ ನಿಮಗೆ ಒಂದು ಗುದ್ಲಿ ಪೂಜೆ ಮಾಡಿಸಿದ್ವಿ ಅದಾದ್ಮೇಲೆ ಮುಂದೆ ಕಸ್ಟಮರ್ ಬರ್ತಾರೆ ಅದು ಇದು ಮಾಡ್ಕೊಂಡು ತೊಗೊಂಡೋಗ್ತಾರೆ ಸೊ ಆಕ್ಚುಲಿ ತುಮಕೂರು ಹೆಡ್ ಆಫೀಸ್ ಆಲ್ರೆಡಿ ಒಂದು ಶೋರೂಮ್ ಇದೆ ಸೇಮ್ ಪ್ರಾಪರ್ ಸೆಂಟರ್ ಆಫ್ ದ ಸಿಟಿ ಹಾರ್ಟ್ ಆಫ್ ದ ಸಿಟಿ ಭದ್ರಮ್ಮ ಚೌಲ್ಟ್ರಿ ಆಪೋಸಿಟ್ ಹೈಸ್ಕೂಲ್ ಫೀಲ್ಡ್ ಏನ್ ರೋಡ್ ಇದು ಬಿ ಎಚ್ ರೋಡ್ ಬ್ಯಾಂಗ್ಳೂರ್ ಟು ಹೊನ್ನವರ ರೋಡ್ ಪಕ್ಕದಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ವುಡ್ ಲ್ಯಾಂಡ್ ಶೋರೂಮ್ ಇದೆ ಪಕ್ಕದಲ್ಲೇ ಇದೆ ಕೆಳಗಡೆ ಜೇವಿಯರ್ ಕಾಂಪ್ಲೆಕ್ಸ್ ಹೌದು ನಿಮ್ಮ ಹೆಡ್ ಆಫೀಸ್ ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ ಇನ್ನ ಜಾಸ್ತಿ ಸಿಗುತ್ತೆ ಇನ್ನು ಜಾಸ್ತಿ ಸಿಗುತ್ತೆ ಅಲ್ಲಿಗೆ ಹೋಗ್ಬೇಕನ್ನ ಸೀನ್ ಇಲ್ಲ ಎಲ್ಲ ಎಲ್ಲ ಸಿಗುತ್ತೆ ಹೌದು ಸರ್ ತುಮಾರು ಕಸ್ಟಮರ್ಸ್ ಗೆ ಒಂದು ಬೇಡಿಕೆ ಇತ್ತು ನೀವೆಲ್ಲ ಅಲ್ಲಿ ಸರಸ್ವತಿಪುರಂ ಅಂತ ಹೇಳ್ತಾ ಇದ್ದೀರಾ ಕುಣಿಗಲ್ ರೋಡ್ ಅಂತ ಹೇಳ್ತಾ ಇದ್ದೀರಾ ಸ್ವಲ್ಪ ರೀಚ್ ಆಗೋದಿಕ್ಕೆ ಕಷ್ಟ ಇದೆ ಔಟ್ ಆಫ್
ಡಿಸ್ಟಿಕ್ ಬರ್ತಾ ಇದ್ದಾರೆ ಜನ. ಸೊ ಅವ್ರಿಗೆ ಒಂದು ಹೆಲ್ಪ್ಫುಲ್ ಆಗ್ಲಿ ಅಂತ ಸೊ ಇವತ್ತು ತುಮಕೂರಲ್ಲಿ ಒಂದು ಶೋರೂಮ್ ಮಾಡಿ. ಸೊ ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೇ ಇಳ್ಬಹುದು ಬಂದ್ಬಿಡಬಹುದು ಸರ್. 1 ಕಿಲೋಮೀಟರ್ ಅಲ್ಲಿ ರೈಲ್ವೆ ಸ್ಟೇಷನ್, 2 ಕಿಲೋಮೀಟರ್ ಅಲ್ಲಿ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಸೊ ಎಲ್ಲ ಇಲ್ಲಿ ಹತ್ತತ್ರನೇ ಇದೆ. ಸಿಟಿ ಬಸ್ ಅಂತೂ ಮುಂದ್ಗಡೆ ಇಲ್ಲೇ ಬಂದ್ಬಿಡುತ್ತೆ. ಹೌದು ಸರ್, ನಾನು ಇವತ್ತಿನ ಮ್ಯಾಟ್ರಿ ಬಂದ್ಬಿಡ್ತೀನಿ. ನಾನು ಮುಂಚೆಯಿಂದನು ಕೂಡ ತುಂಬಾ ವರ್ಷದಿಂದ ನಾವು ಆಕ್ಚುಲಿ ನೀವು ಚಿಕ್ಕ ಚಿಕ್ಕ ಇನ್ಸ್ಟೆಂಟ್ ಗೀಜರ್ ಅನ್ನ ಮಾಡ್ಕೊಂಡ್ ಬರ್ತಾ ಇದ್ರೆ ಸೇಲ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ನಾನು ಹೇಳುವಂತದ್ದು ಸಾಕಿತ್ತಲ್ಲ ಸರ್, ಏನಕ್ಕೆ ಅಪ್ಗ್ರೇಡ್ ಮಾಡಿದ್ರಿ, ದೊಡ್ಡದ್ ಮಾಡಿದ್ರೆ ಹೇಳಿ ನಮ್ಮ ವೀಕ್ಷಕರಿಗೆ. ಸರ್, ವೀಕ್ಷಕರೇ ನಿಮಗೆ ಯಾವ ತರ ಕೇಳ್ತಾ ಇದಾರೆ ವಿಡಿಯೋನಲ್ಲಿ ಕಾಮೆಂಟ್ಸ್ ಮುಖಾಂತರ, ನಮಗೂ ಕೇಳ್ತಾರೆ ಸ್ಟೋರಿಗೆ ಬಂದಾಗ ಸರ್ ನಮಗೆ ಇನ್ಸ್ಟೆಂಟ್ ನೀವು ಕೊಡ್ತಾ ಇದ್ದೀರಾ ಸೂಪರ್ ಅಂತದ್ರಲ್ಲಿ ಸ್ಟೋರೇಜ್ ಗೀಸರ್ ತಗೊಂಬನ್ನಿ ಸರ್, ನಮಗೆ ಶಾವರಿಗೆ ಬೇಕು, ಮನೆಯಲ್ಲಿ 10 ಜನ ಫ್ಯಾಮಿಲಿ ಇದ್ದಾರೆ, ಸೊ ದೊಡ್ಡ ಲಾಡ್ಜಸ್ಗೆ ಬೇಕು, ಸೊ ಅಂಥವರಿಗೆ ನನಗೆ ಗೀಸರ್ ತಗೊಂಬನ್ನಿ ಅಂತ ಡಿಮ್ಯಾಂಡ್, ಅವರ ಡಿಮ್ಯಾಂಡ್ ಮೇರೆಗೆ ಇವತ್ತು ಸ್ಟೋರೇಜ್ ಗೀಸರ್ ಕೂಡ ಇನ್ನೊಂದು ನಾನ್ ನೋಡಿದೆ ಇದರಲ್ಲಿ ಬ್ರ್ಯಾಂಡ್ ನೇಮ್, ಹೊಸ ಒಂದು ಕೊಲಾಬರೇಷನ್ ಅನ್ನ ಮಾಡಿದಿರಾ, ಅದನ್ನ ತಿಳಿಸ್ಬಿಡಿ ಸರ್ ನಮಗೆ. ಡೆಫಿನೆಟ್ಲಿ, ನಮ್ದು ಏನ್ ಹಾಟ್ ಸ್ಟಾರ್ ಇನ್ಸ್ಟೆಂಟ್ ಗೀಸರ್ಸ್ ಇದೆ, ನಮ್ದೇ ಆದಂತ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಬರ್ತಾ ಇದೆ, ಮತ್ತೆ ಹೊಸ ಒಂದು ಕಂಪ್ನಿ, ಹೊಸ ಕ್ವಾಲಿಟಿ ಜೊತೆ ಒಂದು ಮಾಸ್ ಪ್ರೊಡಕ್ಷನ್ ಆಗಿರೋದ್ರಿಂದ ಅವ್ರ ಜೊತೆ ಟೈ ಅಪ್ ಹಾಕೊಂಡು ಲಾಂಗ್ ವೇ ಪವರ್ಡ್ ಬೈ ಸ್ಟಾರ್ಲೈಟ್ ಕಾರ್ಪೊರೇಷನ್. ಸೊ ಅದರಲ್ಲಿ ನಿಮಗೆ 6 ಲೀಟರ್, 10 ಲೀಟರ್, 15 ಲೀಟರ್, 20 ಲೀಟರ್, 25 ಲೀಟರ್, 35 ಲೀಟರ್ ವರೆಗೂ ಗೀಸರ್ ಸಿಗುತ್ತೆ. 35 ಲೀಟರ್ ವರೆಗೂ ಸಿಗುತ್ತೆ. ಹೌದು, ಕ್ವಾಲಿಟಿ ಬಗ್ಗೆ ಹೇಳಿ ಸರ್. ಹೊಸ ಕೊಲಾಬರೇಷನ್ ಮಾಡ್ತಾ ಇದ್ದೀರಾ, ಸೊ ಕ್ವಾಲಿಟಿ ಯಾರು ಕಂಟ್ರೋಲ್ ಮಾಡ್ತಾರೆ, ಯಾರ ಹತ್ರ ಪವರ್ ಇರುತ್ತೆ ಅದನ್ನು ಹೇಳ್ಬಿಡಿ ನಮಗೆ ಸರ್. ಆಕ್ಚುಲಿ ಇದರದು ಪವರ್ಡ್ ಬೈ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಟ್ ಸ್ಟಾರ್ ಬ್ರ್ಯಾಂಡ್. ಓಕೆ, ಹಾಟ್ ಸ್ಟಾರ್ ಬ್ರ್ಯಾಂಡ್ ಬಂತು ಅಂದ್ರೆ ಕ್ವಾಲಿಟಿ ಜಾಸ್ತಿ, ಗ್ಯಾರಂಟಿ ವಾರಂಟಿ 10 ವರ್ಷಕ್ಕಿಂತ ಜಾಸ್ತಿ, ಓಕೆ ಓಕೆ, ಅಪ್ಗ್ರೇಡೇಷನ್ ಜಾಸ್ತಿ, ಓಕೆ, ಪ್ರೈಸ್ ಮಾತ್ರ ಕಮ್ಮಿ. ಸೊ ಲಾಂಗ್ ವೇ ಅಂತ ಹೊಸ ಒಂದು ಬ್ರ್ಯಾಂಡ್ ಅನ್ನ ಆಡ್ ಮಾಡ್ಕೊಂಡಿದ್ದೀರಾ, ಸೊ ಅಲ್ಲೂ ಕೂಡ ನಮಗೆ ಇಲ್ಲಿವರೆಗೆ ಸಿಕ್ಕಂತ ಸೇಮ್ ಸರ್ವಿಸ್ ಸಿಗುತ್ತೆ? ಸೇಮ್ ಸರ್ವಿಸ್ ಸಿಗುತ್ತೆ, ಸೇಮ್ ಕ್ವಾಲಿಟಿ ಸಿಗುತ್ತೆ, ಸೇಮ್ ಡೆಮೋ ಸಿಗುತ್ತೆ. ಇದು ಅಷ್ಟೇ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ಯಾಕಂದ್ರೆ ಸ್ಟೋರೇಜ್ ಗೀಸರ್ ಅಲ್ಲಿ ಒಂದು ಡೆಮೋ ಮಾಡಿ ತೋರಿಸ್ತಾ ಇದೀವಿ, ಲೈವ್ ಕಸ್ಟಮರ್ ಫೀಲ್ ಮಾಡಿ ಯಾವ್ದ್ರಲ್ಲಿ ಎಷ್ಟು ನೀರು ಬರುತ್ತೆ. ಕರ್ನಾಟಕದ್ಯಂತ 35 ಸ್ಟೋರ್ ಇದೆ, ಇದು ಒಂದು ಸೇರಿಸಿ 36 ಸ್ಟೋರ್ ಇದೆ. ಸೊ ಎಲ್ಲಾ ಕಡೆ ಟಚ್ ಅಂಡ್ ಫೀಲ್ ಮಾಡಿ ಕಸ್ಟಮರ್ ಪರ್ಚೇಸ್ ಮಾಡಬಹುದು. ಎಷ್ಟೆಷ್ಟು ಲೀಟರ್ ಅವೈಲೇಬಲ್ ಇದೆ ಇವಾಗ ಸರ್? 1 ಲೀಟರ್ ಇಂದ ಹಿಡ್ದು ಟ್ಯಾಬ್ ಗೀಸರ್, ಲೀಟರೇ ಸೀಮಿತ ಇಲ್ಲ, ಇದು ಟ್ಯಾಬ್ ಗೀಸರ್ 1 ಲೀಟರ್ ಇಂದ ಹಿಡ್ದು ನಮ್ಮ ಹತ್ರ 25 ಲೀಟರ್, 35 ಲೀಟರ್ ವರೆಗೂ ಇದೆ, ರೆಡಿ ಇದೆ, ರೆಡಿ ಇದೆ. ಮತ್ತೆ ಇನ್ಸ್ಟೆಂಟ್ ಇದೆ, ಸ್ಟೋರೇಜಸ್ ಇದೆ. ಸ್ಟೋರೇಜ್ ಲೆಕ್ಕದಲ್ಲಿ ಬಂದ್ರೆ 10 ಲೀಟರ್ ಮೇಲ್ಪಟ್ಟು ಸ್ಟೋರೇಜ್, ಇನ್ಸ್ಟೆಂಟ್ ಲೆಕ್ಕದಲ್ಲಿ ಬಂದ್ರೆ 1 ಲೀಟರ್ ಇಂದ ನಿಮಗೆ 10 ಲೀಟರ್ ವರೆಗೂ ಇನ್ಸ್ಟೆಂಟ್ ಸಿಗುತ್ತೆ. ಇನ್ನೊಂದು, ಕೆಲವೊಬ್ಬರಿಗೆ ಏನಾಗುತ್ತೆ ಗ್ಯಾಸ್ ಗೀಸರ್ ಗಳನ್ನ ಕೇಳ್ತಾರೆ, ಸೊ ಇದರಲ್ಲಿ ಗ್ಯಾಸ್ ಕನ್ವರ್ಷನ್ ಏನಾದ್ರೂ ಸಿಗುತ್ತಾ ನಮಗೆ? ಕೆಲವೊಂದು ಗ್ಯಾಸ್ ಗೀಸರ್ ಕೇಳ್ತಾರೆ, ಅದಕ್ಕೆ 100% ರಿಪ್ಲೇಸ್ಮೆಂಟ್ ನಮ್ದು ಇನ್ಸ್ಟೆಂಟ್ ಗೀಸರ್, ಅದರಲ್ಲಿ ಗ್ಯಾಸ್ ಯೂಸ್ ಆಗ್ತಾ ಇದೆ, ಗ್ಯಾಸ್ ಅಂತೂ ಗಗನಕ್ಕೆ ಏರಿದೆ ರೇಟ್. ಅಂತದ್ರಲ್ಲಿ ನಾವು ಕಮ್ಮಿ ಪವರ್, ಕಮ್ಮಿ ಟೆಕ್ನಾಲಜಿ ಯೂಸ್ ಮಾಡಿ, ಒಳ್ಳೆ ಟೆಕ್ನಾಲಜಿ ಯೂಸ್ ಮಾಡಿ ಕಮ್ಮಿ ಪವರ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಗೀಸರ್ ಅನ್ನ ಕೊಡ್ತಾ ಇದೀವಿ, ಗ್ಯಾಸ್ ಗೀಸರ್ ಗೆ ರಿಪ್ಲೇಸ್ಮೆಂಟ್. ರಿಪ್ಲೇಸ್ಮೆಂಟ್ ಅಂತ ಇವಾಗ ಸೋಲಾರ್ ಲೆಕ್ಕಕ್ಕೆ ಬಂದ್ರೆ ಸ್ಟೋರೇಜ್ ಗೀಸರ್ಸ್ ಅಂತೂ ಇನ್ಸ್ಟೆಂಟ್ ಗೀಸರ್ ಗಿಂತ ಕಮ್ಮಿ ಪವರ್ ತಗೊಳ್ಳುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತೋರಿಸ್ತೀನಿ, ಏನ್ ಕಮ್ಮಿ ತಗೊಳುತ್ತೆ, ಏನ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾ ಇದೀವಿ, ಯಾವ ಕಾಂಪೊನೆಂಟ್ಸ್ ISE ಇದೆಯಾ, ಸ್ಟಾರ್ ರೇಟಿಂಗ್ ಇದೆಯಾ, ಪ್ರತಿಯೊಂದು ಹೇಳ್ಕೊಡ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ತೋರಿಸ್ತೀರಲ್ವ? ಹೌದು, ಮ್ಯಾನುಫ್ಯಾಕ್ಚರಿಂಗ್ ಸರ್, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇರಲೇಬೇಕು, ಪ್ರತಿಯೊಂದು ವಿಡಿಯೋನಲ್ಲಿ ಇದೇ ಇರುತ್ತೆ. ಯಾಕಂದ್ರೆ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ, ಅದಕ್ಕೆ ನಾವು ತೋರಿಸ್ತಾ ಇದೀವಿ ಕಸ್ಟಮರ್ ಮಧ್ಯದಲ್ಲಿ ಟ್ರಾನ್ಸ್ಪರೆನ್ಸಿ. ಓಕೆ ಸರಿ ಸರ್. ಸೊ ವೀಕ್ಷಕರು ಕಾಯ್ತಾ ಇರ್ತಾರೆ, ನಮಗೆ ಪ್ರತಿಯೊಂದು ಪ್ರಾಡಕ್ಟ್ ಗಳ ಡೆಮೋ ಅನ್ನ ಕೊಡಬೇಕು, ಜೊತೆ ಹೊಸ ಶೋರೂಮ್ ಇದೆ, ಒಂದು ಶೋರೂಮ್ ಅನ್ನ ನಮಗೆ ತೋರಿಸ್ಕೊಂಡ್ ಬಂದ್ಬಿಡ್ಬೋದಾ? ಟಕ ಟಕ್ ಅಂತ ತೋರಿಸ್ಬಿಡಿ ವೀಕ್ಷಕರೇ. ಮೊದಲೇದಾಗಿ ಕ್ವಿಕ್ ಆಗಿ ನಾವು ಒಂದು ಶೋರೂಮ್ ನೋಡ್ಕೊಂಡ್ ಬರೋಣ, ತದನಂತರ ಡೆಮೋಸ್ ಇರುತ್ತೆ, ಸ್ಟೋರೇಜ್ ಅಲ್ಲಿ ಡೆಮೋ ಕೊಡ್ತಿರುವಂತ ಪ್ರಪ್ರಥಮ ವಿಡಿಯೋ ಅಂತ ಹೇಳ್ಬೋದು, ಅದರ ನಂತರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇದೆ, ಅಲ್ಲಿಗೂ ಹೋಗೋಣ. ಅಂಡ್ ಪ್ರೈಸಿಂಗ್ ಕೂಡ ಸೂಪರ್ ಆಗಿರುತ್ತೆ ತಾನೇ ಸರ್? 100% ಪ್ರೈಸಿಂಗ್ ಅಂತೂ ಆಲ್ರೆಡಿ ನಾವು ರೆಕಾರ್ಡ್ ಮೇಲೆ ರೆಕಾರ್ಡ್, ಇಂಡಿಯಾದಲ್ಲೇ ಸಿಗಂತಲ್ಲ ಆ ತರ ಗೀಸರ್ ಕೂಡ ಕೊಟ್ಟಿದೀವಿ ಕಮ್ಮಿ ಪ್ರೈಸ್ ಅಲ್ಲಿ. ಅದೇ ತರ ಜಗತ್ತಿನಲ್ಲಿ ಅತಿ ಕಡಿಮೆ ಬೆಲೆಯ ವಾಷಿಂಗ್ ಮಿಷಿನ್ ಕೂಡ ಕೊಟ್ಟಿದ್ದೀವಿ, ಶೂ ರ್ಯಾಕ್ ಕೊಟ್ಟಿದೀವಿ, ಬುಲೆಟ್ ಮಿಕ್ಸಿ ಕೊಟ್ಟಿದೀವಿ. ಇನ್ ಇದ್ರಲ್ಲಿ ಕೊಡಲ್ವಾ ಸರ್? ಕೊಟ್ಟೆ ಕೊಡ್ತೀರಲ್ವಾ? ಅವ್ರಿಗೆ ಕೊಟ್ಟೆ ಕೊಡ್ತೀವಿ ನಾವು. ಕನ್ನಡ ಕುವರ ವೀಕ್ಷಕರಿಗಂತೂ 100% ಒಂದು ಧಮಾಕ ಆಫರ್ ಅಲ್ಲಿ, ಒಂದು ಭರ್ಜರಿ ಕ್ವಾಲಿಟಿಲಿ ಕೊಡೋಣ ಅಲ್ವಾ? ಸೊ ವೀಕ್ಷಕರೇ, ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ ನೋಡಿ, ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸರ್ ಬನ್ನಿ, ಫಸ್ಟ್ ಶೋ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ಡೆಮೋಗೆ ಹೋಗ್ಬಿಡೋಣ ಅಲ್ವಾ? ಬನ್ನಿ ಬನ್ನಿ ವೀಕ್ಷಕರೇ.
ಸರ್ ಫಸ್ಟ್ ಗೆ ನೋಡಬಹುದು ಈ ಕೌಂಟರ್ ಅಲ್ಲಿ ನಮ್ಮ ಬ್ರದರ್ ಇರ್ತಾರೆ ಸುಲ್ತಾನ್ ಸರ್ ನಮಸ್ಕಾರ ಮತ್ತೆ ವಸೀಂ ಇರ್ತಾರೆ ನಮಸ್ತೆ ಸೋ ಇಲ್ಲಿ ಇವರಿಬ್ಬರು ಇರ್ತಾರೆ ಇವರಿಬ್ಬರು ಮೇಂಟೈನ್ ಮಾಡ್ತಾ ಇರ್ತಾರೆ ಅಲ್ವಾ ಓಕೆ ಸೇಮ್ ಪ್ರೈಸ್ ಅಲ್ಲಿ ಸಿಗುತ್ತೆ ಸೋ ಇದು ನೋಡಿದ್ರೆ ಫಸ್ಟ್ ಗೆ ನಿಮಗೆ ಗ್ರೈಂಡರ್ ಸಿಗುತ್ತೆ ಸರ್ ಗ್ರೈಂಡರ್ ಟೇಬಲ್ ಟಾಪ್ ಟಿಲ್ಟಿಂಗ್ ಎರಡು ಇದೆ 2600 ರೂಪಾಯಿ ಸರ್ ಟೇಬಲ್ ಟಾಪ್ ಟಿಲ್ಟಿಂಗ್ 3600 ರೂಪಾಯಿ 10 ವರ್ಷ ವಾರಂಟಿ ಇದರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋಸ್ ಆಲ್ರೆಡಿ ನಿಮ್ಮ ಚಾನೆಲ್ ಅಲ್ಲಿ ಇದೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಮಿಕ್ಸಿಸ್ ಅಂತೋ ರೇಂಜ್ ಬಾಹುಬಲಿ ಮಿಕ್ಸಿ ಎಲ್ಲ ಪ್ರತಿಯೊಂದು ಇದೆ ಕಮರ್ಷಿಯಲ್ ಮಿಕ್ಸಿ ಕೂಡ ಇದೆ ಸರ್ ಓಕೆ ಓಕೆ ಜಲ್ಲಿನ ಒಡಿಯಕಂತದ್ದು ಓಕೆ MRP 10000 ಇದೆ ಕೇವಲ ನಿಮಗೆ 5800 ರೂಪಾಯಿ ಕೊಡ್ತಾರೆ ಅದೇ ತರ ನಿಮಗೆ ಕಿಚನ್ ಮಾಸ್ಟರ್ ಕಂಪ್ಲೀಟ್ ಆಗಿ 1.5 HP ಪಕ್ಕಾ ಕಾಪರ್ ವೈಂಡಿಂಗ್ ಮೋಟರ್ ಅಲ್ಲಿ ಕೇವಲ ನಿಮಗೆ 4800 ರೂಪಾಯಿ ಆಟ ಚಕ್ಕಿ ಕೂಡ ಇದೆ ಸೊ ಒಂದು ಇಂಡಿಯಾದಲ್ಲಿ ಒಂದು ಪೇಟೆಂಟೆಡ್ ಡಿಸೈನ್ ಆಫರ್ ಪ್ರೈಸ್ ಅಲ್ಲಿ 6800 ರೂಪಾಯಿ ಮಿಕ್ಸಿ ತರನು ಯೂಸ್ ಮಾಡಬಹುದು ಅದೇ ತರ ನೀವು ಫ್ಲೋರ್ ಮಿಲ್ ಸಣ್ಣ ಪುಟ್ಟ ಏನಾರ ಗ್ರೈಂಡ್ ಮಾಡ್ಬೇಕಂದ್ರೆ ಹಿಟ್ಟಿನ ಗಿರಣಿ ತರನು ಯೂಸ್ ಮಾಡ್ಕೋಬಹುದು ಅದಾದ್ಮೇಲೆ ಬುಲೆಟ್ ಮಿಕ್ಸಿ ಇದು ಅಷ್ಟೇ ಇಂಡಿಯಾದಲ್ಲೇ ಒಂದು 10 ವರ್ಷ ವಾರಂಟಿ ಕೊಡುವಂತದ್ದು ಅದು ಕಮ್ಮಿ ಆಫರ್ MRP ಮೇಲೆ 50% ಆಫರ್ ಇದೆ MRP 5000 ಇದೆ ಆಫರ್ ಅಲ್ಲಿ ಕೇವಲ ನಿಮಗೆ 2500 ರೂಪಾಯಿಗೆ ಬುಲೆಟ್ ಮಿಕ್ಸಿ ಕೂಡ ಸೊ ನಮ್ದು ಇಂಡಕ್ಷನ್ ಟೈಪ್ ಎಲೆಕ್ಟ್ರಿಕ್ ಸ್ಟೋವ್ಸ್ ಇದೆ ಸೊ ಇದರಲ್ಲಿ ಎರಡು ಮಾಡೆಲ್ ಇದೆ ಟೈಮರ್ ಇದೆ ಬೇಸಿಕ್ ಕೇವಲ ನಿಮಗೆ 3000 ರೂಪಾಯಿಲಿ ನಿಮಗೆ ಚಿಕ್ಕದು ಬರ್ತಾ ಇದೆ ಟೈಮರ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ ಕೇವಲ 4000 ರೂಪಾಯಿಗೆ ಸಿಗ್ತದೆ ನೆಕ್ಸ್ಟ್ ಬಂದ್ರೆ ನಿಮಗೆ ಹಾಟ್ಸ್ಟಾರ್ ವಾಷಿಂಗ್ ಮಿಷಿನ್ ಸೊ ಇಡೀ ಜಗತ್ತಿನಲ್ಲೇ ಅತಿ ಕಡಿಮೆ ವಾಷಿಂಗ್ ಮಿಷಿನ್ ಅದು ನಮ್ಮ ಹಾಟ್ಸ್ಟಾರ್ ಬ್ರ್ಯಾಂಡ್ ಅಲ್ಲೇ ಸಿಗೋದು ಕೇವಲ 3499 ರೂಪಾಯಿಗೆ 6 KG ಫೈಬರ್ ವಾಷಿಂಗ್ ಮಿಷಿನ್ ಕೊಡ್ತಾ ಇದೀವಿ ಜೊತೆಲಿ ನಿಮಗೆ 8 KG ಇದೆ 9 KG ಇದೆ 2.5 KG ಇದೆ 12.5 KG ವರೆಗೂ ನಮ್ಮ ಹತ್ರ ವಾಷಿಂಗ್ ಮಿಷಿನ್ಸ್ ಅವೈಲೇಬಲ್ ಇದೆ ಫೈಬರ್ ಬಾಡಿ ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಬಾಡಿ ಎರಡು ಕೂಡ ಇದೆ ಜೊತೆಲೆ ನನಗೆ ಡ್ರೈಯರ್ ಕೂಡ ಬೇಕು ಆ ತರ ವಾಷಿಂಗ್ ಮಿಷಿನ್ ನಮ್ಮ ಹತ್ರ ಇದೆ ಸೊ ಇದು ಕೂಡ ನಿಮಗೆ ಡ್ರೈಯರ್ ಮಾಡೆಲ್ ಡ್ರೈಯರ್ ಜೊತೆ ಸಿಗುತ್ತೆ ಒಂದು ವಾಷರ್ ಬರುತ್ತೆ 12.5 KG ಕೆಪಾಸಿಟಿ ಕೇವಲ ನಿಮಗೆ 11000 ರೂಪಾಯಿ ಕೊಡ್ತಾ ಇದ್ದೀನಿ ಅಲಾಂಗ್ ವಿತ್ ಡ್ರೈಯರ್ ಇದು 10.5 KG ಫೈಬರ್ ಅಲ್ಲಿ ಬೇಕು ಅಂದ್ರೆ ನಿಮಗೆ 5700 ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಬಂದ್ರೆ ನಿಮಗೆ ಹಾಟ್ಸ್ಟಾರ್ ವಾಟರ್ ಪಂಪ್ಸ್ ಇದೆ ಕೇವಲ 2500 ರೂಪಾಯಿಂದ ನಿಮಗೆ ಸೆಲ್ಫ್ ಪ್ರೈಮಿಂಗ್ ಪಂಪ್ ಸಿಗ್ತಾ ಇದೆ ಅದೇ ತರ ನಿಮಗೆ 1/2 HP ಇಂದ 1 HP ವರೆಗೂ ಸಬ್ಮರ್ಸಿಬಲ್ ಕೂಡ ಸಿಗ್ತಾ ಇದೆ ಸಬ್ಮರ್ಸಿಬಲ್ ಕೇವಲ ನಿಮಗೆ 7000 ರೂಪಾಯಿ ಕೊಡ್ತಾ ಇದೀವಿ ಇದು ಒಂದು ಟ್ರೆಂಡಿಂಗ್ ಪ್ರಾಡಕ್ಟ್ ಬ್ಯಾಂಗ್ಳೂರ್ ಅಲ್ಲಂತೂ ಶೂ ರ್ಯಾಕ್ ಸೊ ಶೂ ತರನು ಯೂಸ್ ಮಾಡಬಹುದು ನೀವು ಶೂ ಇಡೋದಕ್ಕೆ ಚಪ್ಪಲಿ ಇಡೋದಕ್ಕೆ ಅದೇ ತರ ನೀವು ಬುಕ್ಸ್ ಸ್ಟೇಷನರೀಸ್ ಎಲ್ಲ ಕೂಡ ಇಟ್ಕೊಬಹುದು ಸ್ಟಾರ್ಟಿಂಗ್ ಪ್ರೈಸ್ 3500 6000 ರೂಪಾಯಿಗೆ ಡಿಫ್ರೆಂಟ್ ಮಾಡೆಲ್ಸ್ ಇದೆ ಡಿಫ್ರೆಂಟ್ ಕಲರ್ಸ್ ಸೊ ಎಲ್ಲಾ ಪ್ರಾಡಕ್ಟ್ ಗಳ ಮೇಲೂ 10 ವರ್ಷದ ವಾರಂಟಿ ಹಾಟ್ಸ್ಟಾರ್ ಅಲ್ಲಿ ಎತ್ತಿದ್ದ ಕೈ ಸರ್ ನಮ್ದು ವಾರಂಟಿ ಅಂದ್ರೆ 10 ವರ್ಷ ಸೊ ಅದೇ ತರ ನಮ್ದು ಇಡೀ ಇಂಡಿಯಾದಲ್ಲೇ ಪ್ರೆಷರ್ ವಾಷರ್ ಒಂದು ಟ್ರೆಂಡಿಂಗ್ ರೇಂಜ್ ತಂದಿದ್ದು ಹಾಟ್ಸ್ಟಾರ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂತದ್ರಲ್ಲೂ ಕರ್ನಾಟಕದಲ್ಲಿ ಒಂದು ಇಡೀ ಇಂಡಿಯಾಗೆ ಚಾಲೆಂಜ್ ಸರ್ 5000 ರೂಪಾಯಿಗೆ ಪ್ರೆಷರ್ ವಾಷರ್ ಕೊಡ್ತಾ ಇದೆ ಕರೆಕ್ಟ್ ಆಗಿ ಹೇಳಿದ್ರಿ 5000 ನಿಮಗೆ 60000 ನಮಗೆ ಪ್ರೆಷರ್ ವಾಷರ್ ನಮ್ಮ ಹತ್ರ ಸಿಗುತ್ತೆ ಅಂತದ್ರಲ್ಲೂ ಕೆಲವೊಂದು ಮಾಡೆಲ್ಸ್ ಇಂಡಿಯಾದಲ್ಲೇ ಫಸ್ಟ್ ನಮ್ಮ ಹತ್ರ ಮಾತ್ರ ಸಿಗುತ್ತೆ ಸೊ ಈ ಬೇರೆ ಯಾರ ಹತ್ರ ಸಿಗಲ್ಲ ಯಾಕಂದ್ರೆ ಪೇಟೆಂಟೆಡ್ ಡಿಸೈನ್ ಸಿಕ್ಕಿದ್ರೆ ಮಿಷಿನ್ ಫ್ರೀ ಅವರು ದೊಡ್ಡು ಫ್ರೀ ವ್ಯಾಕ್ಯೂಮ್ ಕ್ಲೀನರ್ ಲಾಸ್ಟ್ ವಿಡಿಯೋ ಮಾಡಿದೀವಿ ಸೂಪರ್ ಬರ್ಜರಿ ರೆಸ್ಪಾನ್ಸ್ ಸೊ ಸ್ಟಾಕ್ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ಬೇಗ ಎಷ್ಟು ಬೇಗ ಬುಕ್ ಮಾಡ್ತಾರೆ ಅಷ್ಟು ಬೇಗ ಸಿಗುತ್ತೆ ಯಾಕಂದ್ರೆ ಈ ಕ್ವಾಲಿಟಿ ಈ ಗ್ಯಾರಂಟಿಲಿ ಅದೇ ಒಂದು ಮಾಪ್ ರೇಟ್ ಅಲ್ಲಿ ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಕೊಟ್ಟಿದ್ದೀವಿ ಮಾಪ್ ರೇಟ್ ಅಲ್ಲಿ ವ್ಯಾಕ್ಯೂಮ್ ಕ್ಲೀನರ್ ಕೇವಲ 3700 ರೂಪಾಯಿ ಜೊತೆಯಲ್ಲಿ ಒಂದು ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ವಿ ಅದರಲ್ಲಿ ಅದು 20000-30000 ವ್ಯಾಕ್ಯೂಮ್ ಕ್ಲೀನರ್ ಅಲ್ಲಿ ಬರಲ್ಲ ಈ ನಮ್ಮ 10 ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಸಿಗುತ್ತೆ ವ್ಯಾಕ್ಯೂಮ್ ಕ್ಲೀನರ್ ಬಂದ್ರೆ 10 ಲೀಟರ್ ಇದೆ 25 ಲೀಟರ್ ಇದೆ 35 ಲೀಟರ್ ಇದೆ ಹಾಗೆ 80 ಲೀಟರ್ ಕೂಡ ಇದೆ ಯಾರು ಕನ್ವೆನ್ಷನಲ್ ಇದಕ್ಕೆ ಯೂಸ್ ಮಾಡುವಂತದ್ದು ಇವತ್ತಿನ ವಿಶೇಷ ಇಲ್ಲೇ ಇದೆ ಇದು ಇವತ್ತಿನ ವಿಶೇಷ ಹೌದು ಅವಾಗಲೇ ತೋರಿಸ್ಕೊಂಡ್ ಬಂದ್ರೆ ಹೌದು ಡೆಮೋ ಹೇಳ್ಬಿಡಿ ಬಾಕ್ಸ್ ಅನ್ಬಾಕ್ಸ್ ಮಾಡಿದ್ರೆ ತುಂಬಾ ಲೆಂತಿ ಆಗುತ್ತೆ ಅದಕ್ಕೆ ಓಪನ್ ಮಾಡಿ ಇಕ್ಬಿಟ್ಟಿದ್ದೀನಿ ಸ್ಟಾರ್ಟಿಂಗ್ ಫ್ರಮ್ 1 ಲೀಟರ್ ಬಾಕ್ಸ್ ಅಲ್ಲಿ ನೋಡಿ ಈ ತರ ಬರುತ್ತೆ ನಿಮಗೆ ಕಂಟೆಂಟ್ ಪೈಪ್ ಜೊತೆ ಕನೆಕ್ಟರ್ ಜೊತೆ ಗೀಸರ್ ಜೊತೆ ಈ ತರ ಬಾಕ್ಸ್ ಬರುತ್ತೆ ಜೊತೆಲಿ 10 ವರ್ಷ ವಾರಂಟಿ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ರೆ ಪ್ರೀಮಿಯಂ ಸೇಮ್ ಇದ್ರಲ್ಲಿ ಏನಿದೆ
ಅದೇ ಪರ್ಫಾರ್ಮೆನ್ಸ್ ಬರುತ್ತೆ. ಎಕ್ಸ್ಟ್ರಾ ಏನಂದ್ರೆ ನಿಮಗೆ ಲೆಂತ್ ಸ್ವಲ್ಪ ಪೈಪ್ ಬರುತ್ತೆ, ಎಂ ಸಿ ಬಿ ಮಾಡೆಲ್ ಇದೆ. ಸೊ ಇದರಲ್ಲಿ ಎರಡು ಕಲರ್ ಇದೆ, ಇದರಲ್ಲಿ ನಿಮಗೆ ಮೂರು ಕಲರ್ ಅವೈಲೇಬಲ್ ಇದೆ, ಆರೆಂಜ್ ಇದೆ, ಪಿಂಕ್ ಇದೆ, ಬ್ಲೂ ಇದೆ. ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ 2.5 ಲೀಟರ್, ಸೊ ಇದರಲ್ಲಿ ಒಂದು ಕಲರ್ ಅವೈಲೇಬಲ್ ಇದೆ. ಸೊ ಇದು ಬಂದ್ಬಿಟ್ಟು ಯಾರಿಗೆ ನನ್ನ ಹತ್ರ ಗೀಸರ್ ಪಾಯಿಂಟ್ ಇದೆ ಯೂಸ್ ಮಾಡಬಹುದು, ಎಷ್ಟು ನಿಧಾನ ಇಟ್ಕೊಂತೀರ ಅಷ್ಟು ಬಿಸಿನೀರು ಬರುತ್ತೆ. ಶವರಿಗೆ ಒಂದು ಬಿಟ್ಟು ಇನ್ ಎಲ್ಲ ಮನೇಲಿ ಎಷ್ಟು ಜನ ಇದ್ರು ಕೂಡ ಯೂಸ್ ಮಾಡಬಹುದು. ಇದು ಬಂದ್ಬಿಟ್ಟು ಈ ತರ ಫಿಟ್ಟಿಂಗ್ಸ್ ಎಲ್ಲ ಕೊಟ್ಟಿರ್ತೀವಿ, ಮಾರ್ಕೆಟ್ ಇಂದ ಏನ್ ಬೈ ಮಾಡೋ ಅವಶ್ಯಕತೆ ಇರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೋರೇಜ್ ಗೀಸರ್ಸ್, 6 ಲೀಟರ್ ಇದೆ, 15 ಲೀಟರ್ ಇದೆ, 10 ಲೀಟರ್ ಇದೆ, 25 ಲೀಟರ್ ಇದೆ. ಸೊ ಇದ್ರಲ್ಲಿ ಬಾಕ್ಸ್ ಅಲ್ಲಿ ನೋಡಿ ನಿಮಗೆ ಈ ಕನೆಕ್ಷನ್ ಪೈಪ್ಸ್ ನೀವು ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಮಾಡಕ್ ಹೋದ್ರೆ ಯಾವುದೇ ಬ್ರ್ಯಾಂಡ್ ಅಲ್ಲಿ ಸಿಗಲ್ಲ ನಿಮಗೆ. ಬಾಕ್ಸ್ ಜೊತೆ ಬಾಕ್ಸ್ ಜೊತೆನೆ ಕೊಡ್ತಾ ಇದ್ದೀನಿ, ಸ್ಕ್ರೂ, ಗಟ್ಟ, ನಟ್ಟು, ಬೋಲ್ಟ್, ಫಿಟ್ಟಿಂಗ್ ಫಿಕ್ಸ್ ಎಲ್ಲ. 400 ರೂಪಾಯಿ ಉಳಿದು ಐತಲ್ಲ ಸರ್? ಹೌದು, 400 ರಿಂದ ಆಲ್ಮೋಸ್ಟ್ 600 ರೂಪಾಯಿ ಆಗುತ್ತೆ. 600 ರೂಪಾಯಿ ಒಳ್ಳೆ ಕ್ವಾಲಿಟಿ ಎಲ್ಲ ತಗೊಂಡ್ರೆ ಕರೆಕ್ಟ್. ಇದು ಕಂಪ್ಲೀಟ್ ಸೆಟ್ ನಿಮಗೆ 6 ಲೀಟರ್ ಸ್ಟೋರೇಜ್ ಗೀಸರ್ ಅಲ್ಲೂ ಸಿಗುತ್ತೆ, 10 ಲೀಟರ್ ಸ್ಟೋರೇಜ್ ಗೀಸರ್ ಅಲ್ಲೂ ಸಿಗುತ್ತೆ. ಓಕೆ, ಅದೇ ತರ 15 ಲೀಟರ್ ಸ್ಟೋರೇಜ್ ಗೀಸರ್ ಅಲ್ಲೂ ಸಿಗುತ್ತೆ, ಅದೇ ತರ 25 ಲೀಟರ್ ಸ್ಟೋರೇಜ್ ಗೀಸರ್ ಅಲ್ಲೂ ಸಿಗುತ್ತೆ. ಇವನ್ 35 ಸಿಗುತ್ತಲ್ಲ ನಿಮ್ ಹತ್ರ? 35 ಲೀಟರ್ ಅಲ್ಲೂ ಸೇಮ್ ಇದೆ ತರ ಸಿಗುತ್ತೆ. ಇದು ABS ಬಾಡಿ ಇರುತ್ತೆ, ಒಳಗಡೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ ಇರುತ್ತೆ. ಸೊ ಪೌಡರ್ ಕೋಟೆಡ್ ಅಲಾಂಗ್ ವಿತ್ ಸ್ಟೀಲ್ ಮೇಲ್ಗಡೆನು ಇರುತ್ತೆ, ಡಬಲ್ ಟ್ಯಾಂಕ್, ಡ್ಯುಯಲ್ ಟ್ಯಾಂಕ್ ಅಂತಾನೆ ಹೇಳ್ಬೋದು. ಸೊ ಇದು SS ಟ್ಯಾಂಕ್ ಕೂಡ ಇದೆ. ಯಾರಿಗೆ ಸ್ಕೇಲಿಂಗ್ ಫಾರ್ಮೇಶನ್ ಜಾಸ್ತಿ ಇದೆ ಅವರಿಗೆ ಗ್ಲಾಸ್ ಲೈನ್ ಟ್ಯಾಂಕ್ ಕೂಡ ಇದೆ. ಗ್ಲಾಸ್ ಲೈನ್ ಟ್ಯಾಂಕ್ ಕೊಡ್ತಿದ್ದಾರೆ. ಕೆಲವೊಂದು ವೀಕ್ಷಕರು ಕೇಳ್ತಾರೆ ಹಾರ್ಡ್ನೆಸ್ TDS ನಮ್ಮ ಏರಿಯಾದಲ್ಲಿ ಜಾಸ್ತಿ ಇದೆ ಅಂತ. ಅವರಿಗೆ ಸ್ವಲ್ಪ ಲೈಫ್ ಬರ್ಬೇಕಂದ್ರೆ ಗ್ಲಾಸ್ ಲೈನ್ ಕೋಟಿಂಗ್ ಆಗಿರುತ್ತೆ ಸ್ಟೀಲ್ ಅಲ್ಲಿ, ಅದು ಕೂಡ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಸೂಪರ್ ಸರ್, ಬನ್ನಿ ಹಾಗೆ ಡೆಮೋ ತೋರಿಸ್ ಬರ್ತೀನಿ. ಜಸ್ಟ್ ಒಂದು ಎರಡು ಮಾಡೆಲ್ ಯಾವ ತರ ಆನ್ ಮಾಡಿ ಅಂತ ಬನ್ನಿ ಸರ್, ಮಾಡಿ ತೋರಿಸ್ಬಿಡೋಣ. ಹಾಗಾದ್ರೆ ಡೆಮೋ ಕೊಡೋದಕ್ಕೆ ಅಸದ್ ಇದ್ದಾರೆ. ಓಕೆ, ಪ್ರತಿಯೊಂದು ಡೀಟೇಲ್ಸ್ ಯಾವ ತರ ಯೂಸ್ ಆಗುತ್ತೆ ಅವರೇ ತೋರಿಸ್ಕೊಡ್ತಾರಲ್ವಾ? ಸೂಪರ್. ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ವಿಶ್ವಗ್ರ ಸರ್. ಸ್ಟಾರ್ಟ್ ಮಾಡಿ ಸರ್. ಇವಾಗ ನಾವು ಮೊದಲನೇದಾಗಿ ನಿಮ್ಗೆ ಫಸ್ಟ್ ನಿಮ್ಗೆ 1 ಲೀಟರ್ ಗೀಸರ್ ಇಂದ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ 1 ಲೀಟರ್ ಗೀಸರ್ ನಿಮ್ಗೆ ಈ ರೀತಿ ಇರುತ್ತೆ. ಡೈರೆಕ್ಟ್ ನಲ್ಲಿಗೆ ಇದನ್ನ ಕನೆಕ್ಷನ್ ಕೊಟ್ಟಿದೀನಿ. ಸೊ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನೀರ್ನ ಚಾಲು ಮಾಡ್ಬೇಕು. ಸರಿ, ನೀರು ಔಟ್ಪುಟ್ ಆದ್ಮೇಲೆ ಇಲ್ಲಿ ಪ್ಲಗ್ ಕಾಣ್ತಾ ಇದೆಯಲ್ಲ, 15 ಆಂಪ್ಸ್ ಪ್ಲಗ್. ಸೊ ಈ ರೀತಿ ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ. ಸರಿ, ಆನ್ ಮಾಡಿದ ತಕ್ಷಣ ನಿಮ್ಗೆ ಗ್ರೀನ್ ಲೈಟ್ ಬರುತ್ತೆ. 10 ಸೆಕೆಂಡ್ಸ್ ಆಯ್ತಲ್ಲ, ಸೊ ಮ್ಯಾಕ್ಸಿಮಮ್ ಸ್ಪೀಡೇ ನಾವು ಇಷ್ಟು ಇಟ್ಕೊಬೇಕು. ಓಕೆ, ಸೊ ಈ ರೀತಿ ಇಟ್ಕೊಳ್ಳೋದ್ರಿಂದ ನಿಮ್ಗೆ ನಿಮ್ಗೆ ಒಂದು 8 ರಿಂದ 10 ನಿಮಿಷಕ್ಕೆ ಒಂದು ಬಕೆಟ್ ನಿಮ್ಗೆ ಫುಲ್ ಆಗ್ಬಿಡುತ್ತೆ. ನಿಮ್ಮ ಟ್ಯಾಂಕಿಯಲ್ಲಿ ನಿಮ್ಗೆ 500 ಲೀಟರ್ 1000 ಲೀಟರ್ ಎಷ್ಟು ನೀರು ಇದ್ರು ಇದು ಬರ್ತಾ ಇರೋ ನೀರು ನಿಮ್ಗೆ ಬಿಸಿಯಾಗಿ ಬರ್ತಾನೆ ಇರುತ್ತೆ. ಮತ್ತೆ ಇದು 100% ಶಾಕ್ ಪ್ರೂಫ್ ಕೂಡ ಇರುತ್ತೆ. ಇವ್ ನೋಡಿ, ನಾನು ರನ್ನಿಂಗ್ ಅಲ್ಲ ಇದು ಗೀಸರ್ ಮೇಲೆ ನೀರು ಹಾಕಿ ತೋರಿಸ್ತೀನಿ. 100% ಶಾಕ್ ಪ್ರೂಫ್ ಇರುತ್ತೆ. ಇದ್ರ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಪೋರ್ಟೇಬಲ್ ಮತ್ತೆ ಕ್ಯಾರಿಯಬಲ್ ಇರುತ್ತೆ. ನಾವು ಆಫ್ ಮಾಡ್ಬೇಕಂದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿ ಆಮೇಲೆ ನಲ್ಲಿನ ಕ್ಲೋಸ್ ಮಾಡ್ಬೇಕು. ಆಮೇಲೆ ಮಾಡ್ತೀವಿ, ನಲ್ಲಿನ ಆಫ್ ಮಾಡ್ಬಿಡ್ತೀವಿ, ಸ್ವಿಚ್ ಆಫ್ ಮಾಡೋದಿಲ್ಲ. ಸರಿ, ಅಂತ ಟೈಮಲ್ಲಿ ನಿಮ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇದರಲ್ಲಿ ಆಟೋಮೆಟಿಕ್ ಕಟ್ ಆಫ್ ಸಿಸ್ಟಮ್ ಕೊಟ್ಟಿದೀವಿ. ಇದ್ರ ಒಳಗಡೆ ಇರತಕ್ಕಂತ ನೀರು ಬಾಯ್ಲ್ ಆಗಿ ಅಬೌ 60 ಡಿಗ್ರಿ ಹೋದ ತಕ್ಷಣ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಕಟ್ ಆಫ್ ಆಗ್ಬಿಡುತ್ತೆ. ವಿತಿನ್ 10 ಸೆಕೆಂಡ್ಸ್ ಅಲ್ಲಿ, 10 ಸೆಕೆಂಡ್ ಅಲ್ಲಿ ನಿಮ್ಗೆ ಬಿಸಿನೀರ್ ಬೇಕಂದ್ರೆ ನೀವು ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ನ ನೀವು ತಗೊಂಡು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಮಾಡೆಲ್ ಇದೆ, ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ. ಸೊ ಈ ಪ್ರೀಮಿಯಂ ಮಾಡೆಲ್ ಅಲ್ಲಿ ನಿಮ್ಗೆ ಏನಪ್ಪ ಅಡ್ವಾಂಟೇಜ್ ಅಂದ್ರೆ, ಕಿಚನ್ ಅಲ್ಲಿ ನಮ್ಮ ಹತ್ರ ಏನಿರುತ್ತೆ, ವಾಲ್ ಮಿಕ್ಸರ್ ಇರುತ್ತೆ. ಈ ರೀತಿ ಎಲ್ಲ ವಾಲ್ ಮಿಕ್ಸರ್ ಇರುತ್ತೆ. ಹೌದು, ಸೊ ವಾಲ್ ಮಿಕ್ಸರ್ ಇರೋದ್ರಿಂದ ನಿಮ್ಗೆ ಕಿಚನ್ ಅಲ್ಲಿ ನಿಮ್ಗೆ ಪಾತ್ರೆ ತೊಳೆಯೋದಕ್ಕಾಗ್ಲಿ ವಾಲ್ ಮಿಕ್ಸರ್ ಇದೆ. ನಮ್ಗೆ ಸಣ್ಣ ನಲ್ಲಿಗೆ ನಿಮ್ಗೆ ಇದು ಅಟ್ಯಾಚ್ಮೆಂಟ್ ಕೂರ್ತಾ ಇಲ್ಲ ಅಂದ್ರೆ ಈ ಮಾಡೆಲ್ ನ ನೀವು ತಗೋಬಹುದು. ಯಾಕಂದ್ರೆ ಇದರಲ್ಲಿ ನಿಮ್ಗೆ ಅಡ್ವಾಂಟೇಜ್ ನಿಮ್ಗೆ ಎರಡು ಕಡೆ ಥ್ರೆಡ್ ಸಿಸ್ಟಮ್ ಇರುತ್ತೆ. ನಿಮ್ಗೆ ಔಟ್ಪುಟ್ ಗೆ ಒಂದು 2 ರಿಂದ 3 ಫೀಟ್ ನಿಮ್ಗೆ ನೀರ್ನ ಪೈಪ್ ಬಿಟ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ ನಿಮ್ಗೆ ಗೀಸರ್ ಪೈಪ್ ಕೂಡ ಬರುತ್ತಲ್ಲ, ಅದು ಕೂಡ ಇನ್ಸ್ಟಾಲ್ ಮಾಡಿ ಇದನ್ನ ಯೂಸ್ ಮಾಡ್ಬೋದು. ನಾವು MCB ಕೊಟ್ಟಿದೀವಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹಿಂದೆಗಡೆ MCB ಇದೆ. ಇದು ಅಷ್ಟೇ ಸೇಮ್, ನಿಮ್ಗೆ ವಿತಿನ್ 10 ಸೆಕೆಂಡ್ಸ್ ಅಲ್ಲಿ ನೀರು ಬಿಸಿ ಕೊಡುತ್ತೆ. ಸೊ ಈ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 2.5 ಲೀಟರ್ ಗೀಸರ್ ಬಂದ್ಬಿಟ್ಟು ನಿಮ್ಗೆ 6 ರಿಂದ 7 ಅಡಿಗೆ ಫಿಟ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಡ್ಯುಯಲ್ ಬಾಡಿ, ಡ್ಯುಯಲ್ ಥರ್ಮೋಸ್ಟೇಟ್ ಬರುತ್ತೆ, ಮತ್ತೆ ಆಟೋ ಕಟ್ ಆಫ್ ಅಂಡ್ ಆಟೋ ರಿಸೆಟ್ ಕೂಡ ಇರುತ್ತೆ. ನಾವೇನ್ ಮಾಡ್ಬೇಕು, ನಲ್ಲಿನ ಚಾಲು ಮಾಡ್ಬೇಕು. ಈಗ ಕನೆಕ್ಷನ್ ಎಲ್ಲ ಇದೆ. ಸರಿ, ಸೊ ಇದು ನಿಮ್ಗೆ ಡೈರೆಕ್ಟ್ ಟ್ಯಾಪಿಗೆ ಕೂಡ ಬರುತ್ತೆ. 15 ಆಂಪ್ಸ್ ಪ್ಲಗ್ ಹಾಕ್ಬಿಟ್ಟು ಸ್ವಿಚ್ ಆನ್ ಮಾಡಿ, ಸೊ ನಿಮ್ಗೆ ಗ್ರೀನ್ ಲೈಟ್ ಬರುತ್ತೆ. ಇದರಲ್ಲಿ ನಿಮ್ಗೆ ಸ್ಟಾರ್ಟ್ ಫ್ರಮ್ ನಿಮ್ಗೆ 30 ಸೆಕೆಂಡ್ಸ್ ಫಸ್ಟ್. ಹೌದು, ನೀವು ನಲ್ಲಿನ ಚಾಲು ಮಾಡಿದೀರಾ, ಸ್ವಿಚ್ ಆನ್ ಮಾಡಿದೀರಾ. ಹೌದು, ನಾವೇನ್ ಮಾಡ್ಬೇಕು, ಸ್ಟಾರ್ಟಿಂಗ್ ಒಂದು 30 ರಿಂದ 40 ಸೆಕೆಂಡ್ ನಲ್ಲಿನ ಆಫ್ ಮಾಡ್ಕೋಬೇಕು. ಇದ್ರ ಒಳಗಡೆ ಇರತಕ್ಕಂತ ನೀರು ಹೀಟಿಂಗ್ ಪ್ರೋಸೆಸ್ ಶುರು ಆಗುತ್ತೆ. ಸರಿ, ಓಕೆ. ಆಫ್ಟರ್ 30 ಸೆಕೆಂಡ್ಸ್ ಒಂದ್ಸತಿ ನೀವು ನಲ್ಲಿನ ಚಾಲು ಮಾಡಿದ್ರೆ ಸೇಮ್ ಆಸ್ ಇಟ್ ಈಸ್ ನಿಮ್ಗೆ ಯಾವ ರೀತಿ ಇನ್ಸ್ಟೆಂಟ್ ಆಗಿ ನೀರು ಬಿಸಿ ಬರ್ತಾ ಇರುತ್ತೆ ಅದೇ ರೀತಿ ನಿಮ್ಗೆ ನೀರು ಬಿಸಿ ಇದ್ರಲ್ಲೂ ಕೂಡ ಸ್ಟಾರ್ಟ್ ಆಗುತ್ತೆ. ನಾನು ನೀರ್ನ ಚಾಲು ಮಾಡ್ತಾ ಇದ್ದೀನಿ. ಈಗ ಸ್ಟಾರ್ಟಿಂಗ್ ಒಂದು ಪೈಪ್ ಅಲ್ಲಿ ಇರತಕ್ಕಂತ ಸ್ವಲ್ಪ ನೀರು ನಿಮ್ಗೆ ತಣ್ಣೀರು ಬರುತ್ತೆ. ಈಗ ನೋಡಿ, ಆಲ್ರೆಡಿ
ಮುಟ್ ನೋಡಿ ಸರ್, ಬಿಸಿನೀರು ಬರಕ್ ಸ್ಟಾರ್ಟ್ ಆಯ್ತು. ಹೌದು ಸರ್, ಇನ್ ಕೇಸ್ ನೀವು ನಲ್ಲಿ ಆಫ್ ಮಾಡ್ತೀರಾ, ಸ್ವಿಚ್ ಆಫ್ ಮಾಡ್ಲಿಲ್ಲ ಅಂದ್ರೆ ಇದು ನಿಮ್ಗೆ ಒಳಗಡೆ ಇರತಕ್ಕಂತ ನೀರು ಬಾಯ್ಲ್ ಆಗ್ಬಿಟ್ಟು ಏನಾಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಇಲ್ಲ ಆಟೋಮೆಟಿಕ್ ಆಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ಇದರಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಮ್ಯಾನ್ಯಲ್ ಆಗಿ ರೀಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನಲ್ಲಿ ನೀರು ಚಾಲು ಮಾಡಿದ್ರೆ ಸಾಕು, ಒಳಗಡೆ ಇರತಕ್ಕಂತ ಹೀಟಿಂಗ್ ನೀರು ಸ್ವಲ್ಪ ಹೋದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ರೀಸೆಟ್ ಆಗುತ್ತೆ. ಸರಿ ಸರ್, ನೆಕ್ಸ್ಟ್ ಓಪನ್ ಏನ ಇವಾಗ? ಹೌದು ಸರ್, ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಕಡೆಯಿಂದ ನಿಮ್ಗೆ 15 liter ಗೀಸರ್ ನ ಇಲ್ಲಿ ಫಿಟ್ ಮಾಡಿದೀವಿ. ಓಕೆ, ಸೊ ಯಾಕಪ್ಪ 15 liter ಗೀಸರ್ ಡೈರೆಕ್ಟ್ ಆಗಿ ತೋರಿಸ್ತಾ ಇದೀನಿ ಅಂದ್ರೆ, ಸೊ ನಿಮ್ಗೆ 6 liter ಗೀಸರ್ ಕೂಡ ಇದೆ ಮತ್ತೆ 10 liter ಗೀಸರ್ ಕೂಡ ಇದೆ. ಸರಿ, ಸೇಮ್ ಆಸ್ ಇಟ್ ಇಸ್ ನಿಮ್ಗೆ ನಿಮ್ಗೆ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 2.5 liter ಗೀಸರ್ ಯಾವ ರೀತಿ ಇದೆ ಅದೇ ರೀತಿ ವರ್ಕ್ ಆಗುತ್ತೆ ನಿಮ್ಗೆ. ಅದರಲ್ಲಿ ಸ್ಟೋರೇಜ್ ಇರುತ್ತೆ ನಿಮ್ಗೆ. ಓಕೆ ಓಕೆನಾ, 6 liter ಸ್ಟೋರೇಜ್ ಇರುತ್ತೆ, 10 liter ಸ್ಟೋರೇಜ್ ಇರುತ್ತೆ. ಸರಿ ಓಕೆ, ಸೊ 15 liter ಗೀಸರ್ ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಗೆ ಇದರಲ್ಲಿ ಡಿಜಿಟಲ್ ಮೀಟರ್ ಕೊಟ್ಟಿದ್ದಾರೆ, ಕಾಣ್ತಾ ಇದೆ ನಿಮ್ಗೆ. ಆಮೇಲೆ ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ನೀವ್ ಏನ್ ಮಾಡ್ತೀರಾ, ನಿಮ್ಗೆ ಟ್ಯಾಪ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಹೌದು ಹೌದು, ಸೊ ಈಗ ನಿಮ್ಗೆ ಗೀಸರ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ. ಹೇಗ್ ಮಾಡೋದು? ಸೊ ನೋಡಿ, ಏನೋ ಈಗ ಆನ್ ಮಾಡ್ತೀನಿ, ಮಾಡಿ ಮಾಡಿ. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕು, ಫಸ್ಟ್ ಟೈಮ್ ಆಸ್ ಎ ನ್ಯೂ ಪೀಸ್ ನೀವು ಫಿಟ್ ಮಾಡ್ತಾ ಇದ್ರ ಅಂದ್ರೆ ಯಾವುದೇ ಗೀಸರ್ ಆಗಲಿ ನೀವು ಫಸ್ಟ್ ವಾಟರ್ ನ ಔಟ್ಪುಟ್ ಮಾಡ್ಕೊಬೇಕು, ವಾಟರ್ ಫಿಲ್ ಮಾಡಿ ಔಟ್ಪುಟ್ ಮಾಡ್ಬೇಕು. ಸೊ ನೋಡಿ, ಈಗ ನೀರು ಬರ್ತಾ ಇದೆ ಅಂದ್ರೆ ಇದರಲ್ಲಿ ನೀರು ಫಿಲ್ ಆಗಿದೆ, 15 liter ಔಟ್ಪುಟ್ ಬಂದಿದೆ. ಓಕೆ ಓಕೆ, ಆಯ್ತಲ್ಲ. ಈಗ ನಾವು ಸ್ವಿಚ್ ಆನ್ ಮಾಡ್ತಾ ಇದೀವಿ ನೋಡಿ, ಇದಕ್ಕೂ ಸೇಮ್ ನಿಮ್ಗೆ 15 amps ಪ್ಲಗ್ ಇರುತ್ತೆ. ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಡಿಜಿಟಲ್ ಮೀಟರ್ ಶೋ ಮಾಡುತ್ತೆ. ಇಲ್ಲಿ ಟೆಂಪರೇಚರ್ ನಿಮ್ಗೆ ಶೋ ಆಗ್ತಾ ಇದೆ 37 ಅಂದ್ರೆ 37 ಶೋ ಆಗ್ತಾ ಇದೆ. ಈಗ ನೋಡಿ, ನಲ್ಲಿ ಚಾಲು ಇದೆಯಲ್ಲ, ನಲ್ಲಿನ ಆಫ್ ಮಾಡ್ಬೇಡಿ, ಸ್ಟಾಪ್ ಮಾಡೋಣ. ಓಕೆನಾ, ಇದು ನಿಮ್ಗೆ 15 liter ಸ್ಟೋರೇಜ್ ಇರೋದ್ರಿಂದ ಮಿನಿಮಮ್ ನಿಮ್ಗೆ ಒಂದು 15-20 minutes ಬೇಕು ಸರ್. 20 minutes ಬೇಕು, 20 minutes ಬೇಕು. ಯಾಕಂತ ಹೇಳಿದ್ರೆ ಇದು ಸ್ಟೋರೇಜ್ ಇರೋದ್ರಿಂದ ನಿಮ್ಗೆ ಅಪ್ ಟು ನಿಮ್ಗೆ 4-5 hours ಇದರಲ್ಲಿ ನೀರು ಬಿಸಿ ಆಗಿರುತ್ತೆ. ಹೌದು, ಈಗ ನೀವೇನ್ ಮಾಡ್ತೀರಾ, ಬೆಳಗಿನ ಜಾವ ಎದ್ದೊಳ್ತೀರಾ, ಈಗ ಏನಾನ ವಾಶ್ರೂಮ್ ಹೋಗ್ಬೇಕು, ಎಲ್ಲೋ ಹೋಗ್ಬೇಕು ಅಂತ ಟೈಮಲ್ಲಿ ಬೇಕಂದ್ರೆ ನೀವು ಈಗ ವಾಶ್ರೂಮ್ ಹೋಗ್ಬೇಕಾದ್ರೆ ಸ್ವಿಚ್ ಆನ್ ಮಾಡಿ ಬಿಟ್ಟಿರ್ತೀವಿ. ಈಗ ಕೆಲವೊಬ್ರು ಮನೆಯಲ್ಲಿ ಏನಂದ್ರೆ ಟೈಮಿಂಗ್ಸ್ ನಿಮ್ಗೆ ಕರೆಂಟ್ ಇಂದು ಇದಿರುತ್ತೆ, ಪ್ರಾಬ್ಲಮ್ ಇರುತ್ತೆ ಅಂತ ಟೈಮಲ್ಲಿ ಈಗ ಬೆಳಗಿನ ಜಾವ ಕರೆಂಟ್ ಇರುತ್ತೆ, ಆಮೇಲೆ ಕರೆಂಟ್ ತೆಗೆದು ಬಿಟ್ಟಿರ್ತಾರೆ, ಅಂತವ್ರಿಗೆ ಕೂಡ ಬಹಳ ಯೂಸ್ ಆಗುತ್ತೆ. ಇದರಲ್ಲೂ ಕೂಡ ನಿಮ್ಗೆ ಆಟೋ ಕಟ್ ಆಫ್ ಫೆಸಿಲಿಟಿ ಇರುತ್ತೆ, ಆಫ್ಟರ್ 20 minutes ಇದರಲ್ಲೂ ಕೂಡ ನಿಮ್ಗೆ ಆಟೋಮೆಟಿಕ್ ಆಫ್ ಆಗಿ ನಿಮ್ಗೆ ಇದರಲ್ಲೂ ನಿಮ್ಗೆ ಆಟೋ ಕಟ್ ಆಫ್ ಸಿಸ್ಟಮ್ ಕೂಡ ಇದರಲ್ಲೂ ಬಂದ್ಬಿಡುತ್ತೆ ಅಲ್ವಾ. ಸೊ ಟೆಂಪರೇಚರ್ ಲೆಕ್ಕಕ್ಕೆ ಬಂದ್ರೆ ನಿಮ್ಗೆ ಟೆಂಪರೇಚರ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಅಪ್ ಟು 70 degrees ವರೆಗೂ ಸೆಟ್ ಮಾಡ್ಕೋಬಹುದು. 35 ಇದೆ ಅಲ್ಲ, ಹೌದು. ನೀವು ಪ್ರೆಸ್ ಮಾಡ್ತಾ ಹೋದ್ರೆ ನೋಡಿ, ನೀವು 50 ಆಯ್ತು, 51 ಆಯ್ತು, 52 53, ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಬೇಕು ಅಷ್ಟು ಇಟ್ಕೋಬಹುದು. ಅಪ್ ಟು ನಿಮ್ಗೆ 70 ಇಟ್ಕೋಬಹುದು. 70 ಇಟ್ಕೋಬಹುದು ಸರ್. ಇನ್ನೊಂದ್ ಏನಂದ್ರೆ, ಕೆಲವೊಬ್ರಿಗೆ ಏನಂದ್ರೆ ನಿಮ್ಗೆ ಸ್ವಲ್ಪ ಉಗುರು ಬೆಚ್ಚ ನೀರ್ ಬೇಕು, ಅದಕ್ಕೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ. ಮಿನಿಮಮ್ ಇಟ್ಕೊಂಡ್ರೆ, ಹೌದು, ಮಿನಿಮಮ್ ಇಟ್ಕೊಬೇಕು. ಸೊ ನಿಮ್ಗೆ ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ತಗೊಳ್ಳೋರು ಬಹಳ ಜನ ಹೇಳ್ತಾರೆ, ಸರ್ ನಮ್ಮ ಟ್ಯಾಂಕ್ ಇಲ್ಲಿ ತುಂಬಾ ಫೋರ್ಸ್ ಇದೆ, 4-5 ನಿಮ್ಗೆ ಆಫ್ಟರ್ಸ್ ಇರುತ್ತೆ, 3-4 ಬಿಲ್ಡಿಂಗ್. ಸೊ ಅದ್ರಲ್ಲಿ ನಿಮ್ಗೆ ಏನಂದ್ರೆ ಫೋರ್ಸ್ ಜಾಸ್ತಿ ಇರುತ್ತೆ. ಸೊ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ನಿಮ್ಗೆ ವಾಲ್ ಅಲ್ಲೇ ಕಂಟ್ರೋಲ್ ಮಾಡಬೇಕು. ಕರೆಕ್ಟ್. ಸೊ ಇದರಲ್ಲಿ ಅದರಲ್ಲಿ ನಿಮ್ಗೆ ಇನ್ಸ್ಟೆಂಟ್ ಗೀಸರ್ ಅಲ್ಲಿ ನೀವು ವಾಲ್ ಏನಾನ ಸ್ಪೀಡ್ ಆಗಿ ಬಿಟ್ಬಿಟ್ರೆ ನಿಮ್ಗೆ ಹೀಟಿಂಗ್ ಕಡಿಮೆ ಆಗುತ್ತೆ. ಕರೆಕ್ಟ್. ಸೊ ಇದ್ರಲ್ಲಿ ಆ ರೀತಿ ಇಲ್ಲ, 15 liter ಸ್ಟೋರೇಜ್ ಒಂದ್ಸತಿ ಹೀಟ್ ಆದ್ರೆ ನೀವು ಎಷ್ಟು ಫಾಸ್ಟ್ ಆಗಿ ಬಿಡ್ತೀರಾ ಅಷ್ಟು ಫಾಸ್ಟ್ ಆಗಿ ನಿಮ್ಗೆ ಬಿಸಿನೀರ್ನ ಇದರಲ್ಲಿ ಯೂಸ್ ಮಾಡಬಹುದು. ಹೌದು, ಇದ್ರ ಶವರ್ಗೂ ಕೂಡ, ಶವರ್ಗೆ ಮೇನ್ ಅಡ್ವಾಂಟೇಜ್ ಇದು ನಿಮ್ಗೆ ಶವರ್ಗೆ ಕೂಡ ಯೂಸ್ ಮಾಡ್ಕೋಬಹುದು. ಸೊ ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 1 liter ನಿಮ್ಗೆ ಪ್ರೀಮಿಯಮ್ 2.5 liter ನಿಮ್ಗೆ ಶವರ್ಗೆ ಯೂಸ್ ಮಾಡೋಕೆ ಆಗ್ತಾ ಇರಲಿಲ್ಲ. ಕರೆಕ್ಟ್. ಸೊ ಏನಿದೆ ನಮ್ಮ 6 liter ಇದೆ, 10 liter ಇದೆ, ಸೊ 15 liter 25 liter ಅಪ್ ಟು 35 liter ಗೀಸರ್ ವರೆಗೂ ನಿಮ್ಗೆ ಸ್ಟೋರೇಜ್ ಕೆಪಾಸಿಟಿ ಇರೋದ್ರಿಂದ ನಿಮ್ಗೆ ಶವರ್ ಯೂಸ್ ಮಾಡ್ಕೋಬಹುದು. ಒಂದು ಹಾಸ್ಟೆಲ್ ಇದೆ, ಪಿಜಿ ಇದೆ, ದೊಡ್ಡ ದೊಡ್ಡ ಬಂಗ್ಲೋ ಇದೆ ನಿಮ್ಗೆ ಅಂತವ್ರಿಗೆ, ಕಮರ್ಷಿಯಲ್ ಪರ್ಪಸ್ ಗೆ, ಹೋಟ್ಲಿಗೆ. ಸೊ ಎಲ್ಲದಕ್ಕೂ ಅಂದ್ರೆ ನಿಮ್ಗೆ ಸ್ಟೋರೇಜ್ ಗೀಸರ್ ಅವೈಲೇಬಲ್ ಇದೆ. ಪವರ್ ಯೂಸೇಜ್ ಬಗ್ಗೆ ಹೇಳಿ, ಯಾಕಂದ್ರೆ ವೀಕ್ಷಕರು ಕೂಡ ಈಗಿನ ಕಾಲದಲ್ಲಿ ಕರೆಂಟ್ ಬಿಲ್ ಬಗ್ಗೆ ಯೋಚನೆ ಮಾಡ್ತಾರೆ, ಎಷ್ಟು ಕನ್ಸಂಪ್ಷನ್ ಆಗುತ್ತೆ. ಈಗ ನೋಡಿ ಸರ್, ಹಾಟ್ಸ್ಟಾರ್ ಪ್ರಾಡಕ್ಟ್ಸ್ ಯಾವ್ದೇ ಇರ್ಲಿ ನಿಮ್ಗೆ, ನಾವ್ ಏನಂದ್ರೆ ಬಜೆಟ್ ಕಡಿಮೆ ಇರಬೇಕು, ನಿಮ್ಮ ಸೇವಿಂಗ್ಸ್ ಇರಬೇಕು, ಟೈಮ್ ಕೂಡ ಸೇವ್ ಆಗಬೇಕು, ಆ ರೀತಿ ಇರುತ್ತೆ ನಮ್ಮ ಕಾನ್ಸೆಪ್ಟ್. ಓಕೆ. ಸೊ ಇದರಲ್ಲಿ ನಿಮ್ಗೆ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ ಇದೇನ್ 3 ನೋಡ್ತಾ ಇದೀರಾ ನೀವು, ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ 2.5 kW ಬರುತ್ತೆ ನಿಮ್ಗೆ. ಸೊ 1 liter ಗೀಸರ್ ಇಂದ ಶುರು ಮಾಡ್ಕೊಳ್ಳೋಣ. ಸರಿ, ಓಕೆ. ಸೊ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ ನಿಮ್ಗೆ. 1 hour ನಿಮ್ಗೆ 4-5 buckets ತಗೊಂಡು ನೀವು ಯೂಸ್ ಮಾಡಿದ್ರೆ ಒಂದು 2-2.5 units ಜಗುತ್ತೆ ಸರ್. ಸೊ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, 1 bucket ₹1 ಖರ್ಚು ಬರುತ್ತೆ. ₹1 ಖರ್ಚು ಅಷ್ಟೇ ಅಲ್ವಾ? ಅಷ್ಟೇ. ಸೊ ನಮ್ಮ ಸ್ಟೋರೇಜ್ ಗೀಸರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ, ಸೊ ನಿಮ್ಗೆ 6-10 liter ಸೇಮ್ ಆಸ್ ಇಟ್ ಇಸ್ ಇರುತ್ತೆ, ಅಂದ್ರೆ ಇನ್ಸ್ಟೆಂಟ್ ತರಾನೇ ಇರುತ್ತೆ. ಸ್ಟೋರೇಜ್ ಅಂದ್ರೆ ನಿಮ್ಗೆ ಮಿನಿಮಮ್ 15 liter ಇಂದ ಶುರು ಆಗುತ್ತೆ, 15 liter 25 liter 35 liter. ಈ ಗೀಸರ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಕೇವಲ 2 units ಇಂದ 2 units ಯಾಕಂದ್ರೆ ಇದು 2 kW. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಿಮ್ಗೆ ಇದರಲ್ಲಿ ಸ್ಟಿಕರ್ ಕೂಡ ನೋಡ್ತಾ ಇರಬಹುದು, ರೇಟಿಂಗ್ಸ್ ಕೂಡ ಇರುತ್ತೆ, ಪವರ್ ಫೈವ್ ಸ್ಟಾರ್ ಕೂಡ 5 star ಇರುತ್ತೆ ನಿಮ್ಗೆ. ಅದರ್ ಕಂಪನಿ ಅದರ್ ಗೀಸರ್ ಗಿಂತ ಕಂಪೇರ್ ಮಾಡಿದ್ರೆ
ಒನ್ ಆಫ್ ದ ಬೆಸ್ಟ್ ಗೀಸರ್ ಅಂತ ಹೇಳ್ಬೋದು. ನೋಡಿ ಕಟ್ ಆಫ್ ಆಗಿದೆ. ಓಕೆ, ಸೊ ಈ ರೀತಿ ಬಂದಾಗ ಕಟ್ ಆಫ್ ಆಗ್ಬಿಡುತ್ತೆ. ಕಟ್ ಆಫ್ ಆಗಿದೆ. ಸೊ ಈ ಕಂಡೀಷನ್ ಅಲ್ಲಿ ನಿಮಗೆ ಅಪ್ ಟು ನಿಮಗೆ 4 to 5 hours ವರೆಗೂ ನಿಮಗೆ ಇದರಲ್ಲಿ ನೀರು ಬಿಸಿ ಇರುತ್ತೆ. ಸೊ ಯಾವಾಗ ಬೇಕಾದ್ರೂ ಬಳಸ್ಕೋಬಹುದು. ಸೊ ನಿಮ್ಗೆ ಒಂದ್ ಗ್ಲಾಸ್ ನೀರ್ ಬೇಕಾ, 1 liter ಗೀಸರ್ ತಗೊಳ್ಳಿ. ಓಕೆ, ಒಬ್ರು ಇದಾರ 1 liter ಗೀಸರ್ ತಗೊಳ್ಳಿ. ಪೋರ್ಟೇಬಲ್ ಇರುತ್ತೆ, ಎಲ್ಲಿ ಬೇಕಾದ್ರೂ ಕ್ಯಾರಿ ಮಾಡ್ಕೋಬಹುದು. ಸರಿ, ಸೊ ನಿಮ್ಗೆ ಇಬ್ರು ಇದಾರೆ, ನಿಮ್ಗೆ ಸ್ವಿಚ್ ಹೊರಗಡೆ ಇದೆ, ನಿಮ್ಗೆ ಪ್ಲಗ್ ಒಳಗಡೆ ಇದೆ, ಅಂತವ್ರಿಗೆ ನಿಮ್ಗೆ ಪ್ರೀಮಿಯಂ ಮಾಡಲ್ ತಗೊಳ್ಳಿ. ಹೌದು, ಎಂ ಸಿ ಬಿ ಮಾಡಲ್. ಸರಿ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಒಂದು 6 to 7 adi ಫಿಟ್ ಮಾಡಬೇಕು ಗೀಸರ್ ಪಾಯಿಂಟ್ ಅಂದ್ರೆ. ಈ ಮಾಡೆಲ್ ಇದೆ ನಿಮ್ ಹತ್ರ, 2.5 liter ಗೀಸರ್ ಕೂಡ ತಗೋಬಹುದು. ಈಗ ನಮ್ಮ ಪಾಯಿಂಟ್ ಬಂದ್ಬಿಟ್ಟು ನಿಮ್ಗೆ ಸಜ್ಜೆ ಮೇಲೆ ಇದೆ, ಒಂದೆಲ್ಲ ಮೇಲ್ಗಡೆ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಸ್ಟೋರೇಜ್ ಗೀಸರ್ 6 liter ಇಂದ ಶುರು ಆಗುತ್ತೆ. 6 liter, 10 liter, 15 liter, ನಿಮ್ಗೆ 25 liter, 35 liter, ಅಪ್ ಟು ನಿಮ್ಗೆ ಯೂಸ್ ಆಗುತ್ತೆ, ಅವೈಲೇಬಲ್ ಇರುತ್ತೆ. ಸೊ ನಿಮ್ಗೆ ಅಫೋರ್ಡಬಲ್ ಪ್ರೈಸ್, ಸ್ವಲ್ಪ ಒಂದು ಕಡಿಮೆ ಬಜೆಟ್ ಅಲ್ಲಿ. ಸೊ ನಿಮ್ಗೆ ಇನ್ಸ್ಟೆಂಟ್ ಗೀಸರ್ಸ್ ಅಂದ್ರೆ ನಿಮ್ಗೆ ಹಾಸ್ಟಲ್ ಇನ್ಸ್ಟೆಂಟ್ ಗೀಸರ್ 1 liter ಆಗಲಿ, ಪ್ರೀಮಿಯಂ ಮಾಡಲ್ ಆಗಲಿ, ನಿಮ್ಗೆ 2.5 liter. ಸೊ ನಿಮ್ಗೆ ಪ್ರೈಸ್ ಎಷ್ಟೇ ಇರಲಿ, ನಮಗೆ ಶವರ್ ಬೇಕಪ್ಪ ಅಂದ್ರೆ, ಸೊ ನಿಮ್ಗೆ 6 liter ಗೀಸರ್ ಇಂದ ಶುರು ಆಗುತ್ತೆ ಸರ್. ಟ್ರೆಡಿಷನಲ್ ಬೇಕು ನಿಮ್ಗೆ, ಒಂದು ರೆಸಾರ್ಟ್ಸ್ ಇದೆ ಸ್ವಿಮ್ಮಿಂಗ್ ಪೂಲ್ಸ್ ಹತ್ರ ಯೂಸ್ ಮಾಡೋದಕ್ಕಾಗ್ಲಿ, ನಿಮ್ಗೆ ಹೋಟೆಲ್ಸ್ ಅಲ್ಲಿ ಯೂಸ್ ಮಾಡೋದಕ್ಕಾಗ್ಲಿ, ಹಾಸ್ಟೆಲ್ ಅಲ್ಲಿ ಯೂಸ್ ಮಾಡೋದಕ್ಕಾಗ್ಲಿ, ನಿಮ್ಗೆ ಲಾಡ್ಜಸ್ ಅಲ್ಲಿ ಯೂಸ್ ಮಾಡೋದಕ್ಕಾಗ್ಲಿ, ಸೊ ಕಮರ್ಷಿಯಲ್ ಪರ್ಪಸ್ ಗೂ ಕೂಡ ನಿಮ್ಗೆ ಸ್ಟೋರೇಜ್ ಗೀಸರ್ ವರ್ಕ್ ಆಗುತ್ತೆ. ಹೌದು ಸರ್. ನೋಡಿ, ಈಗ ಆಟೋಮೆಟಿಕ್ ಕಟ್ ಆಫ್ ಆಗಿದೆ. ಓಕೆ, ಸೊ ನಿಮ್ಗೆ ನಾನು 55 degree ಇಟ್ಟಿದೆ, ನಿಮ್ಗೆ ಕಟ್ ಆಫ್ ಆಗಿದೆ. ಓಕೆ, ಆನ್ ಮಾಡಿ ಇವಾಗ ನೀರಲ್ಲ. ನೋಡಿ, ನಿಮ್ಗೆ ಆನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದರಲ್ಲಿ ನೀರು ಬಿಸಿ ಬರುತ್ತೆ ಅಂತ ಹೇಳ್ಬಿಟ್ಟು. ತೋರಿಸ್ಬಿಡೋಣ ಸರ್ ಇವಾಗ. ನೋಡಿ, ಎಷ್ಟು ಫಾಸ್ಟ್ ಬಿಟ್ರು ಕೂಡ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಹೊಗೆ ಬರುತ್ತೆ ನೋಡಿ ಸರ್. ಸರಿ, ನಮ್ಮ ಕ್ಯಾಮ್ರಾಗೆ ತುಂಬಿಕೊಂಡು ಹೋಗ್ತಾ ಇದೆ ಸರ್ ಅದು. ನೋಡಿ, ಬಿಡಿ ತೆಗೆದ್ಬಿಡಿ ಸರ್ ಕ್ಯಾಮ್ರಾ, ಹಂಗೆ ಹಂಗೆ ಇಲ್ಲೋಡಿ ನೋಡಿ ನೋಡಿ ಸರ್, ಫಾಗ್ ಬಂದ್ಬಿಡುತ್ತೆ ಸರ್. ಫಾಗ್ ಬರ್ತಾ ಇದೆ. ಸೊ ವೀಕ್ಷಕರೇ, ಕಂಪ್ಲೀಟ್ ಫಾಗ್ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇರಬಹುದು. ನಮ್ದೇ ಫಾಗ್ ಕಟ್ಕೊಂತ ಇದೆ ನೋಡಿ, ಇಷ್ಟೊಂದು ಹೆವಿ ಫಾಗ್. ಓಬೋಬೋಬೋಬೋ, ಇಷ್ಟು ಬಿಸಿ ಇರುತ್ತಲ್ವ. ಹೌದು ಸರ್, ಇದೇ ಬಿಸಿ ನಿಮ್ಗೆ 3 to 4 hours ವರೆಗೂ ಇರುತ್ತೆ, ಹಾಗೆ ಇರುತ್ತೆ. ಸೊ ನಾನು ನಿಮ್ಗೆ ಹೇಳಿದೆ ಯಾವ ರೀತಿ ಇದರಲ್ಲಿ ಮೆಟೀರಿಯಲ್ ಯೂಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೋದ್ರು ಕೂಡ ನೀವು ತಿಳ್ಕೋಬಹುದು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನೋಡಬಹುದು. ಮೇನ್ ಆಗಿ ಶವರ್ ಕನೆಕ್ಟ್. ಹೌದು, ಶವರ್ಗೆ ಹುಷಾರಾಗಿರ್ಬೇಕು. ಹೌದು ಸರ್, ಹುಷಾರಾಗಿರ್ಬೇಕು. ಸೊ ಶವರ್ ಅಲ್ಲಿ ನಿಮ್ಗೆ 2 points ಕೊಟ್ಟಿರ್ತಾರೆ, ಅದರಲ್ಲಿ ನಿಮ್ಗೆ ತಣ್ಣೀರ್ ಕೂಡ ಬರುತ್ತೆ, ಬಿಸಿನೀರ್ ಕೂಡ ಬರುತ್ತೆ. ಎರಡು ಕೂಡ ಚಾಲು ಮಾಡ್ಕೊಂಡು ಯೂಸ್ ಮಾಡಿ, ಯಾಕಂದ್ರೆ ಹೆವಿ ನಿಮ್ಗೆ ಹೀಟ್ ಇರೋದ್ರಿಂದ ನಿಮ್ಗೆ ಚರ್ಮ ಸುಟ್ಟು ಹೋಗೋ ಚಾನ್ಸ್. ಅದಕ್ಕೋಸ್ಕರ ವಾಲ್ ಮಿಕ್ಸರ್ ಯೂಸ್ ಮಾಡಿ ಆಡ್ ಮಾಡ್ಕೋಬೇಕು, ಇಲ್ಲ ಬಕೆಟ್ ಬಿಟ್ಕೊಂಡು ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇನ್ನೊಂದ್ ಏನಂದ್ರೆ ಶಾಕ್ ಪ್ರೂಫ್ ಇರುತ್ತೆ, ಈಸಿ ಟು ಫಿಟ್ ಇರುತ್ತೆ ಸರ್. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ವಿಡಿಯೋ ಕಾಲ್ ಅಲ್ಲಿ ಕೂಡ ಹೇಳ್ಕೊಡ್ತೀವಿ. ಆಲ್ಮೋಸ್ಟ್ ಡೆಮೋ ಎಲ್ಲ ಮುಗಿತ್ತು, ಇವಾಗ ಇದರ ಒಂದು ಕ್ವಾಲಿಟಿ ಬಗ್ಗೆ ನೋಡ್ಬೇಕು. ಸೊ ನಿಮ್ಮ ಫ್ಯಾಕ್ಟರಿ ವಿಸಿಟ್ ಮಾಡಬಹುದಾ? ಹೌದು ಸರ್, ರವಿ ಸರ್ ಫ್ಯಾಕ್ಟರಿಗೆ ಕರ್ಕೊಂಡು ಹೋಗ್ತಾ ಇದಾರೆ. ಬನ್ನಿ, ಹೋಗ್ಬನ್ನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ವೆಲ್ಕಮ್ ಸರ್.
ಸರ್ ಇದೇನಾ ನಿಮ್ಮ ಅಸೆಂಬ್ಲಿ ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಅಸೆಂಬ್ಲಿ ಇದೆ ಮ್ಯಾನುಫ್ಯಾಕ್ಚರಿಂಗ್ ಅಸೆಂಬ್ಲಿಂಗ್ ಯೂನಿಟ್ ಓಕೆ ಈ ಗೀಸರ್ ಮಾತ್ರ ಇಲ್ಲಿ ರೆಡಿ ಆಗುತ್ತೆ ಹಾ ಇನ್ಸ್ಟೆಂಟ್ ಗೀಸರ್ಸ್ ಗೆ ಇದು ಒಂದು ಯೂನಿಟ್ ಅಂತಾನೆ ಹೇಳಬಹುದು ಸೊ ಇಲ್ಲಿ 1 ಲೀಟರ್ ಇರಲಿ 2.5 ಲೀಟರ್ ಇರಲಿ ಪ್ರೀಮಿಯಂ ಇರಲಿ ಇಲ್ಲಿ ಅಸೆಂಬ್ಲಿಂಗ್ ಆಗುತ್ತೆ ಇಲ್ಲಿ ರೆಡಿ ಆಗುತ್ತೆ ರೆಸ್ಟ್ ಸ್ಟೋರೇಜ್ ಗೆಲ್ಲ ಬೇರೆ ಯೂನಿಟ್ ಇದೆ ಇದೆ ತರ ಯೂನಿಟ್ ನಿಮಗೆ ಪೀನಿಯಾದಲ್ಲೂ ಇದೆ ನಮ್ಮ ಹೇಳಿ ಸರ್ ಎಲ್ಲಿಂದ ಏನೇನ ಆಗುತ್ತೆ ಸ್ಟಾರ್ಟಿಂಗ್ ಇಂದ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ನೋಡಿ ಇಲ್ಲಿ ಒಂದತರ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡಿದ್ವಿ ಏನು ರಾ ಮೆಟೀರಿಯಲ್ ನಾವು ಪೀನಿಯಾದಲ್ಲಿ ಇದು ಇಂಜೆಕ್ಷನ್ ಮೋಲ್ಡಿಂಗ್ ಆಗಿ ಬರುತ್ತೆ ನಮ್ಮ ಪೀನಿಯಾ ಫ್ಯಾಕ್ಟರಿಯಿಂದ ಸೊ ಡೈರೆಕ್ಟ್ ಆಗಿ ಇಲ್ಲಿ ಬಂದಾದ್ಮೇಲೆ ಫಸ್ಟ್ ಪ್ರೋಸೆಸ್ ಇದಕ್ಕೆ ಡ್ರಿಲ್ಲಿಂಗ್ ಮಾಡ್ತಾರೆ ಮತ್ತೆ ಇದಕ್ಕೆ ಟ್ಯಾಪಿಂಗ್ ಎಲ್ಲ ಇದು ಮಾಡ್ತಾರೆ ರೆಡಿ ಮಾಡೋದು ಓಕೆ ಸೋ ಹಾಗಾಗಿ ಇದು ಪಕ್ಕ ನಿಮಗೆ ಪಾಲಿಪ್ರೊಪಿಲೈನ್ ಬರುತ್ತೆ ಪಾಲಿಪ್ರೊಪಿಲೈನ್ ಪಿಪಿಸಿಪಿ ಅಂತ ಹೇಳ್ತೀವಿ ಪಾಲಿಪ್ರೊಪಿಲೈನ್ ಕೋಪಾಲಿಮರ್ಸ್ ಓಕೆ ಸೋ 100% ಇದು ಅನ್ಬ್ರೇಕಬಲ್ ಇರುತ್ತೆ ಇದು ಫ್ಲೆಕ್ಸಿಬಲ್ ಇರುತ್ತೆ ಮೆಟೀರಿಯಲ್ ಹಾರ್ಡ್ ಇರುತ್ತೆ ನೋಡಬಹುದು ಸೊ ಬೇರೆ ಮಾಡೆಲ್ಸ್ ಮಾರ್ಕೆಟ್ ಅಲ್ಲಿ ಏನಿರುತ್ತೆ ಸೊ ಅದರಲ್ಲಿ ಈ ಥಿಕ್ನೆಸ್ ಬರಲ್ಲ ಇದು ಅತ್ತತ್ರ ನಿಮಗೆ 5mm ಥಿಕ್ನೆಸ್ 5mm ಬರ್ತಾ ಇದೆ ವಾಲ್ ಥಿಕ್ನೆಸ್ ಇದು ನೋಡಿ ಸುತ್ತಕೆಲ್ ಒಡೆದ್ರು ಕೂಡ ಒಡೆದಿ ಒಡೆ ಅಲ್ಲ ಸ್ಟ್ರಾಂಗ್ ಇದೆ ಇದು ಹೌದು ಸರ್ ಅದಕ್ಕೆ ಪಿಪಿಸಿಪಿ ಅಂತ ಹೇಳ್ತೀವಿ ಪಿಪಿಸಿಪಿ ಅಂತ ಅಲ್ಲ ಇದು ಅಷ್ಟೇ ಆರೋಗ್ಯದ ಲೆಕ್ಕದಲ್ಲೂ ಇದು ಒಳ್ಳೇದ ಸರ್ ಇದು 100% ಒಂಥರ ಫುಡ್ ಗ್ರೇಡ್ ಅಂತಾನೆ ಹೇಳ್ಬೋದು ಇಲ್ಲಿ ಒಂದು ಪ್ರೋಸೆಸ್ ನಡೀತಾ ಇದೆ 2.5 ಲೀಟರ್ಗೆ ಸೊ ಟ್ಯೂಬ್ಸ್ ಮತ್ತೆ ಎಲಿಮೆಂಟ್ ಇಲ್ಲಿ ಫಿಟ್ ಮಾಡ್ತಾರೆ ಕ್ಲೀನಿಂಗ್ ಮಾಡ್ಬಿಟ್ಟು ಕ್ಲೀನಿಂಗ್ ಮಾಡಿ ಇದು ಮಾಡ್ತಾರೆ ನೋಡಬಹುದು ರಾ ಮೆಟೀರಿಯಲ್ಸ್ ಎಲ್ಲ ಇದೆ ಇಲ್ಲಿ ಓಕೆ ಸೊ ಅದೇ ತರ ಬಂದ್ರೆ ನೆಕ್ಸ್ಟ್ ಇದೆಲ್ಲ ನೋಡ್ತಾ ಇರಬಹುದು ಇದು ಫಿನಿಶಿಂಗ್ ಗೂಡ್ಸ್ ಸ್ಟಾಕ್ಸ್ ಅಲ್ವಾ ಇದೆಲ್ಲ ಇದೆಲ್ಲ ಗೀಸರ್ಸ್ ಓಕೆ ಇದು ಬಂದ್ಬಿಟ್ಟು ಸ್ಟೋರೇಜ್ ಗೀಸರ್ಸ್ ಲಾಂಗ್ ವೇ ಪವರ್ಡ್ ಬೈ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅದೇ ತರ ನಮ್ದು ಹಾಟ್ ಸ್ಟಾರ್ ಇನ್ಸ್ಟೆಂಟ್ 1 ಲೀಟರ್ ಇದೆಲ್ಲ ಇಲ್ಲಿ ಏನ್ ರೆಡಿ ಆಗುತ್ತೆ ಇವತ್ತಿನ ಸ್ಟಾಕ್ ಇಲ್ಲಿ ಮಾತ್ರ ಇಲ್ಲಿ ಇರುತ್ತೆ ಸೊ ಇಲ್ಲಿ ಆದ್ಮೇಲೆ ನಮ್ದು ವೇರ್ ಹೌಸ್ ಇದೆ ಬ್ಯಾಂಗ್ಳೂರಲ್ಲಿ ವೇರ್ ಹೌಸ್ ಇದೆ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇಲ್ಲಿ ನೋಡಬಹುದು ಸೊ ಅಲ್ಲಿಂದ ಡ್ರಿಲ್ಲಿಂಗ್ ಎಲ್ಲ ಆದ್ಮೇಲೆ ಸೊ ಇದು ಗೀಸರ್ ದ ಟಾಪ್ ಕಪ್ ಸೊ ಆಗ್ಲೇ ನೋಡಿದ್ರಿ ಇಲ್ಲಿ ಮೇಡ್ ಇನ್ ಇಂಡಿಯಾ ಇದೆ ಮೇಡ್ ಇನ್ ಇಂಡಿಯಾ ಬರ್ಕೊಂಡಿದೆ ಸೊ ಆಕ್ಚುಲಿ ಇದು ಹೇಳ್ಬೋದು ಇಷ್ಟು ಕಮ್ಮಿ ಕಾಸ್ಟ್ ಅಲ್ಲಿ ಕೊಡ್ತಾ ಇದಾರ ಎಲ್ಲಿಂದ ನಾ ಚೈನಾದ ದಿಲ್ಲಿಯಿಂದ ಎಲ್ಲೋದೋ ಪ್ರಾಡಕ್ಟ್ ಅಂತ ಓಕೆ ಇದು ಪ್ಯೂರ್ಲಿ ನಮ್ಮ ತುಮಕೂರು ನಮ್ಮ ಕರ್ನಾಟಕದು ಅದಕ್ಕೆ ಒಂದು ನಮ್ದು ಸಿಗ್ನೇಚರ್ ತರಾನೇ ಒಂದು ಮೇಡ್ ಇನ್ ಇಂಡಿಯಾ ಸ್ಟಿಕ್ಕರ್ ಅಲ್ಲ ಇದು ಡೈನಲ್ಲೇ ಬಂದಿದೆ ಅಂದ್ರೆ ಸರ್ ಇವಾಗ ಇಲ್ಲೂ ಕೂಡ ನೋಡಬಹುದು ನೀವು ಪ್ರೀಮಿಯಂ ಗೀಸರ್ ಅಲ್ಲಿ ಓಕೆ ಸೊ ಹಾಟ್ ಸ್ಟಾರ್ ಬ್ರ್ಯಾಂಡಿಂಗ್ ಇದೆ ಕರ್ನಾಟಕ ಮ್ಯಾಪ್ ಇದೆ ಪ್ರೈಡ್ ಆಫ್ ತುಮಕೂರು ಕರ್ನಾಟಕ ಅಂತ ಸ್ಟಾರ್ಲೈಟ್ ಕಾರ್ಪೊರೇಷನ್ ಸೊ ಇದು ನೋಡಿ ಈ ಪಾರ್ಟ್ ಅಲ್ಲಿ ಸೊ ಬ್ರ್ಯಾಂಡ್ ಇದೆ ಸೊ ಇದು ಒಂದು ಏನಂದ್ರೆ ನಮ್ಮ ಜೆನಿನಿಟಿ ಅರ್ಥ ಆಗುತ್ತೆ ನಮ್ಮ ಜೆನಿನಿಟಿ ಗೊತ್ತಾಗುತ್ತೆ ಒಂದು ಸಿಗ್ನೇಚರ್ ಅಂತಾನೆ ಹೇಳಬಹುದು ಸೊ ಇಲ್ಲಿ ವೈರಿಂಗ್ ಕನೆಕ್ಷನ್ ಕೊಡ್ತಾ ಇದಾರೆ ಸೊ ಇವರು ವೈರಿಂಗ್ ಮಾಡ್ತಾ ಇದಾರೆ ಇಲ್ಲಿ ಸೊ ಈ ಎಲಿಮೆಂಟ್ ಥರ್ಮೋಸ್ಟಾಟ್ ಏನು ಯೂಸ್ ಮಾಡ್ತಾ ಇದೀವಿ ಇದು ಕೂಡ ನಿಮಗೆ ಇಲ್ಲಿ ಫಿಟ್ಟಿಂಗ್ ಮಾಡ್ತಾ ಇದಾರೆ ನಿಮಗೆ ಪಕ್ಕ ಎಸ್ಐ ಎಲಿಮೆಂಟ್ ಇರುತ್ತೆ ಸೊ ಇಲ್ಲಾದ್ಮೇಲೆ ಅಗೇನ್ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಫಿನಿಶಿಂಗ್ ಪಾರ್ಟ್ ಮಾಡ್ತಾ ಇದಾರೆ ಇಲ್ಲೂ ಅಷ್ಟೇ 2.5 ಲೀಟರ್ ಗೀಸರ್ ನ ಇಲ್ಲಿ ಡಬಲ್ ಥರ್ಮೋಸ್ಟಾಟ್ ಬರುತ್ತೆ ಅದರಲ್ಲಿ ಸಿಂಗಲ್ ಎಲಿಮೆಂಟ್ ಸಿಂಗಲ್ ಥರ್ಮೋಸ್ಟಾಟ್ ಇದರಲ್ಲಿ ಡಬಲ್ ಥರ್ಮೋಸ್ಟಾಟ್ ಸಿಂಗಲ್ ಎಲಿಮೆಂಟ್ ಎಲಿಮೆಂಟ್ ಆಗ್ತಾ ಇದಾರೆ ಸೊ ಇಲ್ಲಿ ಫಿಟ್ ಮಾಡಾದ ಮೇಲೆ ನೆಕ್ಸ್ಟ್ ಅದು ಬಿಫೋರ್ ಪ್ಯಾಕಿಂಗ್ ಚೆಕಿಂಗ್ ಬರುತ್ತೆ ಸೊ ಇವರು ಇಲ್ಲಿ ಪವರ್ ಬರುತ್ತೆ ಪ್ರತಿಯೊಂದು ಗೀಸರ್ ನೀರು ಹಾಕಿ ಇಲ್ಲಿ ಚೆಕ್ ಮಾಡ್ತಾರೆ ಲೀಕೇಜಸ್ ಇರಲಿ ಇಲ್ಲ ಇಷ್ಟೊಂದು ಸಾವಿರಾರು ಗೀಸರ್ ಮಾಡ್ತಾ ಇದ್ರೆ ಎಲ್ಲ ಚೆಕ್ ಮಾಡ್ತೀರಾ ಪ್ರತಿಯೊಂದು ಪೀಸಸ್ ಯಾಕಂದ್ರೆ ಕಸ್ಟಮರ್ ಕಂಪ್ಲೇಂಟ್ಸ್ ಮಾಡ್ತಾರೆ ಏನಪ್ಪ ನೀವು ಹಳೆ ಗೀಸರ್ ಕಳಿಸಿದ್ರ ಬಾಕ್ಸ್ ಅಲ್ಲಿ ನೀರು ಹಂಗೆ ಇರುತ್ತೆ ಅಂತ ಸೊ ಏನಕ್ಕೆ ರೀಸನ್ ಅಂದ್ರೆ ಸೊ ಇಲ್ಲಿ ಪ್ರತಿಯೊಂದು ಪೀಸ್ ನ ನಾವು ಚೆಕ್ ಮಾಡಿ ರಿಮೂವ್ ಮಾಡಿರ್ತೀವಿ ನೀರೆಲ್ಲ ಆದ್ರೂ ಕೆಲವೊಂದು ಅಂಶ ಇರುತ್ತೆ ಮತ್ತೆ ಇಲ್ಲಿ ಟೆಂಪರೇಚರ್ ಅಷ್ಟೇ ಚೆಕ್ ಮಾಡ್ತಾರೆ ಟೆಂಪರೇಚರ್ ಸೊ ಎಷ್ಟಿಗೆ ಕಟ್ ಆಫ್ ಆಗ್ತಾ ಇದೆ ಆಟೋ ಕಟ್ ಆಫ್ ಆಗುತ್ತೆ ಚೆಕಿಂಗ್ ಮಾಡೋಕ್ಕಿಂತ ಮುಂಚೆ ಅಸೆಂಬ್ಲಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಆಟೋ ಕಟ್ ಆಫ್ MCB ಅಂತ ಹೇಳ್ತೀವಲ್ಲ ಸೊ ನೀರ್ ಇಲ್ದಾಗ ನೀರ್ ಇದ್ದಾಗ ಟ್ಯಾಂಕ್ ಅಲ್ಲಿ ನೀರ್ ಖಾಲಿ ಆದ್ರೆ ಸ್ವಿಚ್ ಆಫ್ ಮಾಡ್ತಾರೆ ಸೊ ಈ ಥರ್ಮೋಸ್ಟಾಟ್ ಎಲ್ಲ ಇದು ಮಾಡ್ತಾರೆ ಸೆಟ್ ಮಾಡ್ತಾ ಇದಾರೆ ಸೊ ಇದು ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಟೆಸ್ಟಿಂಗ್ ಆಗಿ ಬಂದಿರುತ್ತೆ ಎಕ್ಸ್ಟ್ರಾ ಇಲ್ಲಿ ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ ಚೆಕ್ ಮಾಡಿ ಡಬಲ್ ಚೆಕ್ ಅಂತ ಡಬಲ್ ಚೆಕ್ ಇದಾದ್ಮೇಲೆ ಫಿಟ್ಟಿಂಗ್ ಆದ್ಮೇಲೆ ಅಲ್ಲೊಂದ್ಸಲಿ ಚೆಕ್ ಮಾಡೋದು ಸೊ ಇದು ಎಲಿಮೆಂಟು ಅಷ್ಟೇ ಥರ್ಮೋಸ್ಟಾಟು ಅಷ್ಟೇ ಎಲ್ಲ ಇಲ್ಲಿ ಚೆಕ್ ಮಾಡ್ತೀವಿ ರೆಡಿ ಆಗಿರೋ ಗೀಸರ್ ಈ ತರ ಬಂದಿರುತ್ತೆ ಇದು ರೆಡಿ ಆಗಿರೋದು ಚೆಕ್ ಇಡ್ ಆಗಿರೋದು ಇಲ್ಲೆಲ್ಲ ಅವರು ಇನ್ನೊಂದ್ಸಲಿ ಇದರಲ್ಲಿ ಸ್ಕ್ರೂಸ್ ಎಲ್ಲ ನೋಡ್ತಾರೆ LED ಎಲ್ಲ ಚೆಕ್ ಮಾಡ್ತಾರೆ ಈ ಕ್ಲಾಂಪ್ಸ್ ಫಿಟ್ಟಿಂಗ್ಸ್ ವೈರು ಕೂಡ ನೋಡಬಹುದು ಆಲ್ಮೋಸ್ಟ್ 1.25 meter ವೈರ್ ಇರುತ್ತೆ ಸೊ ISI ನೋಡ್ತಾ ಇರ್ಬೋದು ISI ಇರುತ್ತೆ ಮತ್ತೆ 100% ನಿಮಗೆ
ಅನ್ಬ್ರೇಕಬಲ್ ಇರುತ್ತೆ. ಇವ್ರು ಇಲ್ಲಿ ಬ್ರ್ಯಾಂಡಿಂಗ್ ಎಲ್ಲ ಇಲ್ಲಿ ಎಲ್ಲ ಸ್ಟಿಕ್ಕರಿಂಗ್ ಎಲ್ಲ ಆಗುತ್ತೆ. ಸ್ಟಿಕ್ಕರಿಂಗ್ ಎಲ್ಲ ಆಗುತ್ತೆ. ಸ್ಟಿಕ್ಕರಿಂಗ್ ಆದ್ಮೇಲೆ ಸೊ ಇಲ್ಲಿ ಪ್ಯಾಕಿಂಗ್ ಸೆಕ್ಷನ್, ಇಲ್ಲಿ ಪ್ಯಾಕಿಂಗ್ ಸೆಕ್ಷನ್. ಇದು ಪ್ಯಾಕಿಂಗ್ ಮಾಡಿ ಸ್ಟಿಕ್ಕರಿಂಗ್ ಎಲ್ಲ ಹಾಕಿ ಬ್ಯಾಚ್ ನಂಬರ್, ಪ್ರೊಡಕ್ಷನ್ ಡೇಟ್, ಓಕೆ, ಕಸ್ಟಮರ್ ಕೇರ್ ನಂಬರ್, ಸೊ ಎಲ್ಲ ಇದರಲ್ಲಿ ಮೆನ್ಷನ್ ಆಗಿದೆ. ಆಕ್ಸೆಸರೀಸ್ ಎಲ್ಲ ಸೇರಿಸ್ಬಿಟ್ಟು ಎಲ್ಲ ಅಕ್ಸೆಸರೀಸು ಸಿಗುತ್ತೆ ಸೇರಿಸ್ಬಿಟ್ಟು ಇದರಲ್ಲಿ ಹಾಕ್ಬಿಡ್ತಾರೆ. ಹೌದು, ಈ ತರ ಬಾಕ್ಸ್ ಪ್ಯಾಕಿಂಗ್ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು. ಸೊ ವಾರಂಟಿ ಕಾರ್ಡ್ ಆಲ್ರೆಡಿ ನಾನು ಬಾಕ್ಸ್ ಅಲ್ಲಿ ತೋರಿಸಿದ್ದೆ, ಇಲ್ಲೂ ಒಂದ್ಸಲಿ ತೋರಿಸ್ತೀನಿ. ಸೊ ಪ್ರತಿಯೊಂದು ಡೀಟೇಲ್ಸ್, ವಾರಂಟಿ ಕಾರ್ಡ್ ವಿಶೇಷ ಏನಂದ್ರೆ 10 ಇಯರ್ಸ್ ವಾರಂಟಿ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಇಲ್ಲಿ ಪ್ರಿಂಟೆಡ್ ಇರುತ್ತೆ, ಸೊ ಕಸ್ಟಮರ್ ಕೇಳೋ ಅವಶ್ಯಕತೆ ಇಲ್ಲ. ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟು, ಇಂಗ್ಲೀಷಲ್ಲಿ ಇರುತ್ತೆ, ಓಕೆ. ಸೊ ಜೊತೆಯಲ್ಲಿ ನಿಮಗೆ ಕನ್ನಡದಲ್ಲೂ ಇರುತ್ತೆ ಅದರಲ್ಲಿ. ಸೊ ನಮ್ಮ ಕನ್ನಡದಲ್ಲೂ ಇದೆ, ಹಾಗಾದ್ರೆ ಹೌದು ಓದ್ಕೋಬಹುದು. ಕನ್ನಡದಲ್ಲೂ ಓದ್ಕೋಬಹುದು, ಇಂಗ್ಲೀಷಲ್ಲೂ ಓದ್ಕೋಬಹುದು. ಪ್ರತಿಯೊಂದು ಮಾಡೆಲ್ಸ್ ಅಲ್ಲಿ ಏನ್ ಬರುತ್ತೆ, ಯಾವ ತರ ಯೂಸ್ ಆಗುತ್ತೆ, ಫಿಟ್ಟಿಂಗ್ ಯಾವ ತರ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಸೊ ಇದ್ರಲ್ಲಿ ಏನು ಓದಕ್ ಆಗ್ಲಿಲ್ಲ, ನಮಗೆ ಟೈಮ್ ಇಲ್ಲ ಅಂದ್ರೆ ಸ್ಕ್ಯಾನರ್ ಕೂಡ ಇದೆ. ಸ್ಕ್ಯಾನ್ ಮಾಡಿದ್ರೆ ನಿಮಗೆ ವಿಡಿಯೋ ಕೂಡ ಬರುತ್ತೆ, ಇದನ್ನ ಯಾವ ತರ ಯೂಸ್ ಮಾಡೋದು, ಲೈಫ್ ಯಾವ ತರ ಬರುತ್ತೆ, ಯಾವ ಪಾಯಿಂಟ್ ಗೆ ಹಾಕ್ಬೇಕು, ಯಾವ ತರ ಕನೆಕ್ಷನ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಹಾಗೆ ನಮ್ದು ವಾರಂಟಿ ಕಾರ್ಡ್ಸ್ ಅಲ್ಲಿ ನಿಮಗೆ ಎಲ್ಲಾ ಶೋರೂಮ್ಸ್, ಸ್ಟೋರ್ಸ್ ಅಡ್ರೆಸ್, ನಿಯರ್ ಬೈ ಸ್ಟೋರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಸೊ ಇವಾಗ ಕಸ್ಟಮರ್ ಬಂದ್ಬಿಟ್ಟು ನನಗೆ ಇವಾಗ ನೀವು ಕೊಡ್ತಿರೋ ವೈರ್ ನನಗೆ ನನ್ನ ಸಾಕೆಟಿಗೆ ಹೋಗ್ತಾ ಇಲ್ಲ, ಇಲ್ಲ ಟ್ಯಾಪಿಗ್ ಜಾಸ್ತಿ ಆಗ್ತಾ ಇದೆ, ಪೈಪ್ ಜಾಸ್ತಿ ಬೇಕು, ವೈರ್ ಜಾಸ್ತಿ ಬೇಕು ಅಂದ್ರೂ ಕಸ್ಟಮೈಸೇಷನ್ ಸಿಗುತ್ತೆ. ಕಸ್ಟಮೈಸ್ ಮಾಡ್ಕೋಬಹುದಾ? ಸೇಮ್ ಲೈಕ್ ಇವಾಗ ನೀವು ಪಿಜ್ಜಾ ಹೋಗ್ಬಿಟ್ಟು ನನಗೆ ಆನಿಯನ್ ಪಿಜ್ಜಾ ಬೇಕು, ವೆಜ್ ಪಿಜ್ಜಾ ಬೇಕು, ಟಾಪಿಂಗ್ಸ್ ಬೇಕು, ಟಾಪಿಂಗ್ಸ್ ಬೇಕು ಇಟ್ಕೊಂಡು ಆರ್ಡರ್ ಮಾಡಿಸ್ತೀರಲ್ಲ, ಸೇಮ್ ಅದೇ ಕಂಡೀಷನ್ ಅಲ್ಲಿ ಕಸ್ಟಮರ್ ಇಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಟೈಮ್ ಕೊಟ್ರೆ ಅವ್ರಿಗೆ ಬೇಕಾದಂತ ವೈರ್ ಲೆಂತ್, ಅವ್ರಿಗೆ ಬೇಕಾದಂತ ಕಲರ್ ಒಂಥರ ಕಾಸ್ಟಮೈಸೇಷನ್ ಮಾಡ್ಕೊಡ್ತೀರಾ? ಹೌದು, ಸೂಪರ್ ಅಲ್ಲ ಸರ್ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ 10 ಪೀಸಸ್, 20 ಪೀಸಸ್ ಕಸ್ಟಮರ್ಗೆ ಯಾವ ತರ ಬೇಕು, ನಮ್ಮ ಡೀಲರ್ಸ್ ಯಾವ ತರ ಬೇಕು, ಮತ್ತೆ ಒಂದು ಬಿಸ್ನೆಸ್ ಆಪರ್ಚುನಿಟಿ, ಕೆಲವೊಂದು ಫ್ರಾಂಚೈಸೀಸ್ ಇದೆ, ಕೆಲವೊಂದು ಡೀಲರ್ಸ್ ಇದಾರೆ, ಮತ್ತೆ ಕೆಲವೊಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಇದಾರೆ. ಸೊ ನಮ್ದೇ ಆದಂತ ಬ್ರ್ಯಾಂಡ್ ನೇಮ್ ಅಲ್ಲಿ ಮಾಡ್ಕೊಡಿ ಅಂತ ಹೇಳ್ತಾ ಇದಾರೆ. ಸೊ ಇಲ್ಲಿಂದ ತಮಿಳ್ನಾಡಿಗೆ ಹೋಗ್ತಾ ಇದೆ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ, ಬೇರೆ ಬ್ರ್ಯಾಂಡ್ ನೇಮ್ ಅಲ್ಲಿ, ಬೇರೆ ಬ್ರ್ಯಾಂಡ್ ಅಲ್ಲೂ ಹೋಗ್ತಾ ಇದೆ, ಮತ್ತೆ ಕರ್ನಾಟಕದಲ್ಲಿ ಒಂದ್ 2-3 ಬ್ರ್ಯಾಂಡ್ ಅಲ್ಲಿ ಹೋಗ್ತಾ ಇದೆ. ಸೊ ಇದು ಇವಾಗ ಹಾಟ್ ಸ್ಟಾರ್ ಇದೆ, ಯಾರಿಗಾರ ನನಗೆ ಕನ್ನಡ ಕುವರ ಹೆಸರಲ್ಲಿ ಅವ್ರ ಹೆಸರಲ್ಲೂ ಮಾಡ್ಕೊಡ್ತೀವಿ. ಮಿನಿಮಮ್ ಸರ್ 50 ಪೀಸ್ ಆರ್ಡರ್ ಕೊಟ್ರೆ ಸಾಕು, ಸಾಕೊಂತೀರಾ? ಬಾಕ್ಸ್ ಮಾತ್ರ ನಾವು ಚಾರ್ಜಸ್ ತಗೊಂತೀವಿ ಎಕ್ಸ್ಟ್ರಾ. ಪ್ರಾಡಕ್ಟ್ ಬರೀ 50 ಪೀಸ್ ಕೊಟ್ರೆ ಅವ್ರದೇ ಆದಂತ ಬ್ರ್ಯಾಂಡ್ ನೇಮ್ ಅಲ್ಲಿ ಮಾಡ್ಕೊಡ್ತೀವಿ. ಯಾಕಂದ್ರೆ ನಮ್ದಂತ ಬ್ರ್ಯಾಂಡ್, ನಮ್ದಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ ನಾವು ಮಾಡ್ಕೊಡ್ಬೋದು. ಸುಮಾರು ಹೇಳ್ತಾರೆ ನಾವು ಮಾಡ್ಕೊಡ್ತೀವಿ ಅಂತ, ಆದ್ರೆ ಯೂನಿಟ್ ಯಾರ ಹತ್ರನು ಇಲ್ಲ, ಎಲ್ಲರೂ ಆಚೆಯಿಂದ ತರಿಸ್ತಾರೆ, ಅವ್ರು ಸೇಲ್ ಮಾಡ್ತಾ ಇದ್ದಾರೆ. ಸೂಪರ್, ಸರಿ ಸರ್, ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನೋಡಾಯ್ತು, ಬನ್ನಿ ಹೋಗ್ಬಿಟ್ಟು ಸ್ವಲ್ಪ ಪ್ರೈಸಿಂಗ್ ಬಗ್ಗೆ ಮಾತಾಡ್ಕೊಬಿಡೋಣ. ಬನ್ನಿ ಹೊರಡೋಣ. ಸೊ ವೀಕ್ಷಕರೇ, ಡೆಮೋ ನೋಡ್ಕೊಂಬಂದ್ವಿ ಆ್ಯಂಡ್ ಸರ್ ಜೊತೆ ಹೋಗ್ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ನೋಡಿದ್ವಿ. ಸರಿಯಾಗ ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ, ಅಮೇಝಿಂಗ್ ಪ್ರೈಸ್ಗಳನ್ನು ಡಿಕ್ಲೇರ್ ಮಾಡುವಂಥದ್ದು. ಸೂಪರ್ ಸೂಪರ್ ಆಗಿ ಪ್ರೈಸನ್ನು ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಡೆಫಿನೆಟ್ಲಿ ಸರ್, ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಂದರೆ ಫಸ್ಟೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಕ್ವಾಲಿಟಿ ಜಾಸ್ತಿ, ಗ್ಯಾರಂಟಿ ಜಾಸ್ತಿ, ವಾರಂಟಿ ಜಾಸ್ತಿ, ವೆರೈಟಿ ಜಾಸ್ತಿ ಜಾಸ್ತಿ, ಅಪ್ಗ್ರೇಡೇಷನ್ ಜಾಸ್ತಿ, ಪ್ರಾಡಕ್ಟ್ಸ್ ಎಂಟರ್ ರೇಂಜ್ ಜಾಸ್ತಿ, ಆದ್ರೆ ಪ್ರೈಸ್ ಮಾತ್ರ ಕಮ್ಮಿ. ಕರೆಕ್ಟ್ ಆಗಿ ಹೇಳಿದ್ರೆ ಹೌದಲ್ವಾ? ಹೌದು ಸರ್. ಸರ್, 1 ಲೀಟರ್ ಗೀಸರ್ ಆಲ್ಮೋಸ್ಟ್ ನಿಮ್ಮ ಕನ್ನಡ ಕುವಾರ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ವಿಡಿಯೋ ಮಾಡಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗ್ತಾ ಬರ್ತಾ ಇದೆ ಸರ್. 2 ಜಾಸ್ತಿನೇ ಆಗಿರ್ಬೋದು 2 ಇಯರ್ಸ್ 2.5 ವರ್ಷ ಮಾಡ್ತಾ ಇದೀವಿ. ಆದ್ರೆ ನಾವು ಸೇಲ್ ಮಾಡ್ತಾ ಇರೋದು 2013 ಆಲ್ಮೋಸ್ಟ್ 10 ವರ್ಷ ಕಂಪ್ಲೀಟ್. ಕರೆಕ್ಟ್ ಕರೆಕ್ಟ್. ಆದ್ರೂ ಕೂಡ ಅವತ್ತು ಏನ್ ಕೊಟ್ಟಿದೀನೋ 10 ವರ್ಷ ಹಿಂದ್ಗಡೆ ಪ್ರೈಸು, ಇವತ್ತು ಅದೇ ಪ್ರೈಸ್ ಕೊಡ್ತಾ ಇದೀರಾ? ಹೌದು, ಮಾರ್ಕೆಟ್ ಪ್ರೈಸ್ 300 ರೂಪಾಯಿ. ಹೌದು ವೀಕ್ಷಕರೇ, ಮಾರ್ಕೆಟ್ ಪ್ರೈಸ್ ಪ್ರತಿಯೊಂದು ಜಾಸ್ತಿ ಆಗ್ತಾ ಇದೆ. ಆದ್ರೆ ನಮ್ಮ ಹಾಟ್ಸ್ಟಾರ್ ಇನ್ಸ್ಟೆಂಟ್ ಗೀಸರ್ 1 ಲೀಟರ್ ಬೆಲೆ ಕೇವಲ 1,499 ರೂಪಾಯಿ. 10 ವರ್ಷದ ಹಿಂದೆ ಏನ್ ಪ್ರೈಸ್ ಇತ್ತು, ಇವತ್ತು ಅದೇ ಪ್ರೈಸ್. ಮುಂದೆನೆ ಇನ್ ನಿಮ್ಮ ಬೆಂಬಲ ಸಪೋರ್ಟ್ ಇದ್ರೆ ಮುಂದೇನು ಯಾರು ಕೂಡ ಈ ಬೆಲೆಗೆ ಕೊಡೋಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಕೊಟ್ಟರು 10 ವರ್ಷ ವಾರಂಟಿ ಕೊಡಕ್ ಕೊಡಲ್ಲ. ನೆಕ್ಸ್ಟ್ ಪ್ರೀಮಿಯಂ ಮಾಡೆಲ್ ಬಂದ್ರೆ MCB ಎಲ್ಲ ಡೆಮೋ ನೋಡಿದೀವಿ, ಮಾರ್ಕೆಟ್ ಪ್ರೈಸ್ 3,500 ರೂಪಾಯಿ. ಸೊ ಇದು ಅಷ್ಟೇ, ನಾವು ಆಲ್ಮೋಸ್ಟ್ ಒಂದ್ ವರ್ಷದ ಹಿಂದೆ ನಾವು ಲಾಂಚ್ ಮಾಡಿದ್ವಿ ಪ್ರೈಸ್, ಇವತ್ತು ಅದೇ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. 2,199 ರೂಪಾಯಿ ಮಾತ್ರ, 2,199 ರೂಪಾಯಿ ವಿತ್ MCB, ವಿತ್ ನಿಮಗೆ ಕನೆಕ್ಷನ್ ಪೈಪ್, ವಿತ್ ಕನೆಕ್ಟರ್ ಎಲ್ಲ ಸೇರಿಸಿ.
ಸೊ ಅದೇ ತರ ನೀವು ಬಂದ್ರೆ 2.5 liter ಅಗೇನ್ ಇದು ಕೂಡ ಆಲ್ಮೋಸ್ಟ್ 2 ವರ್ಷದಿಂದ ಏನ್ ಪ್ರೈಸ್ ಕೊಟ್ಟಿದ್ದೀನಿ ಇವತ್ತು ಅದೇ ಪ್ರೈಸ್ ಮಾರ್ಕೆಟ್ ಅಲ್ಲಿ 4,000 ರೂಪಾಯಿ ರೇಟ್ ಇದೆ 2.5 liter ಇನ್ಸ್ಟೆಂಟ್ ಗೀಸರ್ 3 liter ಅಂತ ಸೇಲ್ ಮಾಡ್ತಾ ಇದಾರೆ ಸೇಮ್ ಗೀಸರ್ ನಿಮಗೆ ಕೇವಲ 2,499 ರೂಪಾಯಿ ಅಮೇಜಿಂಗ್ ರೇಟ್ ಸೊ ನೆಕ್ಸ್ಟ್ ಬಂದ್ರೆ ನಮ್ಮ ಇವತ್ತಿನ ಟ್ರೆಂಡಿಂಗ್ ಸ್ಟೋರೇಜ್ ಗೀಸರ್ಸ್ ಆನ್ ಡಿಮ್ಯಾಂಡ್ ಪ್ರಾಡಕ್ಟ್ ಭರ್ಜರಿ ಕ್ವಾಲಿಟಿ ಇದೆ ಭರ್ಜರಿ ಗ್ಯಾರಂಟಿ ಇದೆ ಆದ್ರೆ ಭರ್ಜರಿ ಪ್ರೈಸ್ ಧಮಾಕಾ ಆಫರ್ ಆಫರ್ ಇದೆ ಸರ್ 6 liter ಫಸ್ಟ್ ಗೆ ಸೊ ಮಾರ್ಕೆಟ್ ಪ್ರೈಸ್ ನಿಮಗೆ ಹತ್ತತ್ರ ತ್ರಿಬಲ್ ಮೂರ್ ಗುಣ ಮೂರ್ ಪಟ್ಟು ಜಾಸ್ತಿ ಇರುತ್ತೆ ಸರ್ 6 liter ಬಂದ್ರೆ ನೀವು ಆಲ್ಮೋಸ್ಟ್ ನಿಮಗೆ 10,000 ರೂಪಾಯಿ ಇರುತ್ತೆ ಮಾರ್ಕೆಟ್ ಪ್ರೈಸ್ ಆದ್ರೆ ನಾವು ಕೇವಲ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಕೇವಲ 3,199 ರೂಪಾಯಿ ಕೊಡ್ತಾ ಇದ್ದೀವಿ ಅನ್ಎಕ್ಸ್ಪೆಕ್ಟೆಡ್ ಪ್ರೈಸ್ ಅನ್ನ ರಿವೀಲ್ ಮಾಡ್ತಾ ಇದ್ದೀವಿ ಹೌದು ಬರೇ ಗೀಸರ್ ಅಲ್ಲ ವೀಕ್ಷಕರೇ ಕನೆಕ್ಷನ್ ಪೈಪ್ ವರ್ತ್ 500 ರೂಪಾಯಿದು ಎಂಟೈರ್ ಅಸೆಸರಿ ಸ್ಕ್ರೂಸ್ ಗಟ್ಟ ಗಿಟ್ಟ ಎಲ್ಲ ಕೊಡ್ತಾ ಇದೀವಿ ಕ್ವಾಲಿಟಿನು ಚೆನ್ನಾಗಿದೆ ಸರ್ 10 ವರ್ಷ ನಾವೇ ವಾರಂಟಿ ಕೊಡ್ತಾ ಇದೀವಿ ಅಂದ್ರೆ ಕ್ವಾಲಿಟಿ ಕೊಡ್ಲೇಬೇಕು ನೆಕ್ಸ್ಟ್ ಮಾಡೆಲ್ ಬಂದ್ಬಿಟ್ಟು ನಿಮಗೆ 10 liter ಬರ್ತಾ ಇದೆ ಸ್ಟೋರೇಜ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಸೊ ಮಾರ್ಕೆಟ್ ಪ್ರೈಸ್ ಆಲ್ಮೋಸ್ಟ್ 12,000 13,000 ರೂಪಾಯಿ ಇದೆ ಆನ್ಲೈನ್ ಅಲ್ಲಿ ತಗೊಂಡೋಗೋದ್ರೆ ನಿಮಗೆ 8,000 ರೂಪಾಯಿ 9,000 ರೂಪಾಯಿ ಇದೆ 10 liter ಆದ್ರೆ ನಮ್ಮ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಕೇವಲ 3,499 ರೂಪಾಯಿ ಸಿಗ್ತಾರೆ 499 ರೂಪಾಯಿ ಕ್ಲಾಪ್ ಬರಬೇಕು ಕ್ಲಾಪ್ ಬರ್ತಾ ಇದೆ ಅಂತ ಅನ್ಕೊಂತೀನಿ ಅಂಡ್ ಸೂಪರ್ ಪ್ರೈಸಿಂಗ್ ಕೂಡ ರಿವೀಲ್ ಆಗಿದೆ ಸಖತ್ ಸರ್ ಇದು ಹೌದು ಸರ್ ಒಳ್ಳೊಳ್ಳೆ ಪ್ರೈಸಿಂಗ್ ಕೊಟ್ಬಿಡ್ತಾ ಇದ್ದಾರೆ ಆನ್ಲೈನ್ ಪ್ರೈಸ್ ಅಲ್ಲಿ ಜನ ಹೇಳ್ತಾರೆ ಫ್ಲಿಪ್ಕಾರ್ಟ್ ಅಲ್ಲಿ ಅಮೆಜಾನ್ ಅಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಕಮ್ಮಿ ಸಿಗ್ತಾ ಇದೆ ಅಂತ ಅದಕ್ಕಿಂತ ಚಾಲೆಂಜಸ್ ಪ್ರೈಸ್ ಸರ್ ಆನ್ಲೈನ್ ಗೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಬೇಕು ಬೇಡ ಆ ಪ್ರೈಸ್ ಅಲ್ಲಿ ಕೊಡ್ತಾ ಇರೋದು ಎಸ್ ಆರ್ ನೋ ಪ್ರೈಸ್ ಯಾರು 10 ವರ್ಷ ವಾರಂಟಿ ಕೊಡಲ್ಲ ಹೌದು ಅಲ್ವ ನೀವು ಕೊಡ್ತಾ ಇದೀವಿ ಸರ್ ಮತ್ತೆ ಹೌದು ಆಮೇಲೆ ನೆಕ್ಸ್ಟ್ 15 liter 15 liter 25 liter 35 liter ಇದೇ ತರ ಬರುತ್ತೆ 15 liter ಮೀಟರ್ ಜೊತೆ ಡಿಜಿಟಲ್ ಮೀಟರ್ ಜೊತೆ ಹೌದು ವಿತೌಟ್ ಡಿಜಿಟಲ್ ಮೀಟರ್ ಮಾರ್ಕೆಟ್ ಅಲ್ಲಿ 15,000 ರೂಪಾಯಿ 20,000 ರೂಪಾಯಿ ಇದೆ ಅಂತದ್ರಲ್ಲಿ ನಾವು ಬರೇ 15 liter ಗೀಸರ್ ಕೇವಲ 4,499 ರೂಪಾಯಿ ಕೊಡ್ತಾ ಇದೀವಿ ಸರ್ 499 ನೆನಪಲ್ಲಿರ್ಲಿ ಪಿಳ್ಳೆಗಳು ನೆನಪಲ್ಲಿರ್ಲಿ ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಇದರಲ್ಲೂ ಅಷ್ಟೇ ನಿಮಗೆ 15 liter ಅಲ್ಲಿ ಎಲ್ಲ ಕನೆಕ್ಷನ್ ಪೈಪ್ ಇರ್ಲಿ ಗಟ್ಟ ಇರ್ಲಿ ಸ್ಕ್ರೂ ಇರ್ಲಿ ಎಲ್ಲಾ ಸಿಗ್ತಾ ಇದೆ ನಾನು ಏನ್ ಪ್ರೈಸ್ ಹೇಳಿದೀನಿ ಇದಕ್ಕಿಂತ ಒಂದು 500 ರೂಪಾಯಿ 1,000 ರೂಪಾಯಿ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಇದೆ ಆದ್ರೆ ವೀಕ್ಷಕರೇ ಈ ಡಿಜಿಟಲ್ ಮೀಟರ್ ಟೆಂಪರೇಚರ್ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲ ಇಲ್ಲ ಸರ್ ನಾರ್ಮಲ್ ಇರೋದು ಕೊಟ್ಟಿರ್ತಾರೆ ಆದ್ರೆ ನಾನು ಈ ಮೀಟರ್ ಜೊತೆನೆ ನಿಮಗೆ ಆ ಪ್ರೈಸ್ ಕೊಡ್ತಾ ಇದ್ದೀನಿ ಹೌದು ನೆಕ್ಸ್ಟ್ ಬಂದ್ರೆ 25 liter 25 liter ನಿಮಗೆ ಗೀಸರ್ ಪವರ್ಡ್ ಬೈ ಸ್ಟಾರ್ಲೈಟ್ ಮಾರ್ಕೆಟ್ ಬೆಲೆ ಆಲ್ಮೋಸ್ಟ್ ಅದು ಕೂಡ ನಿಮಗೆ 12,000 15,000 ರೂಪಾಯಿ ಇದೆ ಆನ್ಲೈನ್ ಪ್ರೈಸ್ 10,000 ರೂಪಾಯಿ ಇದೆ ಆದ್ರೆ ಕೇವಲ 4,999 ರೂಪಾಯಿ ಲೆಸ್ ದನ್ 5,000 1 ರೂಪಿ ಕಮ್ಮಿ ಒಟ್ಲಲ್ಲ 5,000 ಒಳಗಡೆ ಎಲ್ಲ ಮುಗೀತು ಸರ್ ಸೂಪರ್ ಸರ್ ಇದು ಸೂಪರ್ ಇನ್ ಕೆಲವೊಂದು ಎರಡು ಮಾಡೆಲ್ಸ್ ಇದೆ ಯಾರಿಗೆ ಗ್ಲಾಸ್ ಲೈನ್ ಬೇಕು TDS ಸ್ಕೇಲಿಂಗ್ ಫಾರ್ಮೇಶನ್ ಜಾಸ್ತಿ ಇದೆ ಅವ್ರ ಮನೇಲಿ ಹಾರ್ಡ್ನೆಸ್ ಜಾಸ್ತಿ ಇದೆ ಅಂದ್ರೆ ಅದಕ್ಕೂ ಇದೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 ರಿಂದ 1,000 ರೂಪೀಸ್ ಡಿಫರೆನ್ಸ್ ಆಗುತ್ತೆ ಕಾಲ್ ಮಾಡಿದ್ರೆ ಹೇಳ್ತೀನಿ ನೋಡ್ಕೋಬಹುದು ಯಾರಿಗೆ ಬೇಕಂದ್ರೆ ಅವರಿಗೆ ಇಲ್ಲ ಅಂದ್ರೆ ಸಫಿಶಿಯಂಟ್ ಇದೆ ಇದೆ ಸಾಕು ಚೆನ್ನಾಗಿದೆ ಅಂತ ಹೇಳ್ತೀನಿ ನೋಡಿ 5,000 ರೂಪಾಯಿ ಒಳಗಡೆ ನಿಮ್ಗೆ 25 liter ಸಿಗ್ತಾ ಇದೆ ಅದು ಕೂಡ ಟೆಂಪರೇಚರ್ ಕಂಟ್ರೋಲ್ ಜೊತೆ ಆಕ್ಸೆಸರಿ ಜೊತೆ ಕರೆಕ್ಟ್ ಆಗಿ ಹೇಳಿದ್ರೆ ಸೊ ಈ ಬೆಲೆ ಈ ಪ್ರೈಸ್ ಈ ಪ್ಯಾಕೇಜಸ್ ನಿಮಗೆ ಇಡೀ ಭಾರತದಲ್ಲೇ ಸಿಗಲ್ಲ ಸರ್ ಚಾಲೆಂಜ್ ಇದು ಚಾಲೆಂಜ್ ಓಪನ್ ಚಾಲೆಂಜ್ ಆಫ್ಲೈನ್ ಯಾವುದೇ ಲೈನ್ ಇರಲಿ ನಿಮಗೆ ಓಪನ್ ಚಾಲೆಂಜ್ ಹೇಳ್ತೀನಿ ಸಾಧ್ಯನೇ ಇಲ್ಲ ಹುಡುಕಿ ನೀವು ಹುಡುಕಿ ತೋರಿಸಿದ್ರೆ ನೀವು ಬೇಕಾದ್ರೆ ಬಂದು ತಗೊಂಡು ಹೋಗಿ ಇದನ್ನ ಆ ರೀತಿ ಹೇಳ್ತೀನಿ ನಾನು ಜೊತೆಲಿ ಸಿಕ್ಕಿದ್ರು ಕೂಡ ಈ ಕ್ವಾಲಿಟಿ ಇರಲ್ಲ ಈ ಡೆಮೋ ಇರಲ್ಲ 35 ಕಡೆ ಸರ್ವಿಸ್ ಸಿಗಲ್ಲ ಕರ್ನಾಟಕದಲ್ಲಂತೂ ಇಲ್ವೇ ಇಲ್ಲ ಅಲ್ವಾ ಕರೆಕ್ಟ್ ಆಗಿ ಹೇಳಿದ್ರೆ ಸೂಪರ್ ಪ್ರೈಸಿಂಗ್ ಅನ್ನ ರಿವೀಲ್ ಮಾಡಿದೀರಾ ಗ್ಯಾರಂಟಿ ವಾರಂಟಿಗಳು 10 ವರ್ಷ ಅಂತೂ ಫಿಕ್ಸ್ 1 ವರ್ಷ ಗ್ಯಾರಂಟಿ ಎಲಿಮೆಂಟ್ಗೆ ಇರುತ್ತೆ 10 ವರ್ಷ ವಾರಂಟಿ ಟ್ಯಾಂಕಿಗೆ ಇರುತ್ತೆ ಮತ್ತೆ ಕೆಲವೊಂದು ಸ್ಟೋರೇಜ್ ಗೀಸರ್ಸ್ ಗೆ ಇನ್ಸ್ಟೆಂಟ್ ಗೀಸರ್ ಗೆ 1 ವರ್ಷ ಎಲಿಮೆಂಟ್ ಮಾತ್ರ ನಾವು ರಿಪ್ಲೇಸ್ಮೆಂಟ್ ಕೊಡ್ತಾ ಇದೀವಿ ಪೀಸ್ ಟು ಪೀಸ್ ಸೊ ಇದರಲ್ಲೂ ಅಷ್ಟೇ ಎಲಿಮೆಂಟ್ ಪ್ರಾಬ್ಲಮ್ ಅಂದ್ರೆ ಪೀಸ್ ಟು ಪೀಸ್ ಆಗುತ್ತೆ ಇನ್ ಮಿಕ್ಕಿದ ಎಲ್ಲಾ ಏನ್ ಎಲೆಕ್ಟ್ರಿಕ್ ಗೂಡ್ಸ್ ಇದೆ ಎಲ್ಲಾ ತರ ನಾವು ಸರ್ವಿಸ್ ವಾರಂಟಿ ಕೊಡ್ತಾ ಸರ್ವಿಸ್ ವಾರಂಟಿ ಕೊಡ್ತೀರಾ ಎಲ್ಲೆಲ್ಲಿ ಬೈ ಮಾಡಬಹುದು ನಾವು ಇದನ್ನ ಸರ್
ಕರ್ನಾಟಕದಲ್ಲಿ 36 ಸ್ಟೋರ್ ಇದೆ. 36 ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅವರಿಗೆ ನಿಯರ್ ಬೈ ಎಲ್ ಸ್ಟೋರ್ ಇದೆ, ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸು, ಗೂಗಲ್ ಲೊಕೇಶನ್ಸು, ಅಡ್ರೆಸ್ಸು, ಫೋನ್ ನಂಬರು ಪ್ರತಿಯೊಂದು ಬರ್ತಾ ಇದೆ. ಆಲ್ರೆಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನಮ್ಮ ಟೆಲಿಕಾಲರ್ ಟೀಮು ಕೊಡ್ತಾರೆ. ಸೊ ಅಲ್ಲಿಂದ ಅವರು ಕಲೆಕ್ಟ್ ಮಾಡಿಕೊಂಡು ಬೈ ಮಾಡಬಹುದು. ಸೊ ನಾನೇನು ನಮ್ದೇ ಆದಂತ 10 ಸ್ಟೋರ್ ಇದೆ. ಸೊ ಸ್ಟಾರ್ಟಿಂಗ್ ಫ್ರಮ್ ತುಮಕೂರಲ್ಲೇ 2 ಸ್ಟೋರ್ ಇದೆ ಇವಾಗ ಇದು ಸೇರಿಸಿದ್ರೆ. ಸೊ 2 ಸ್ಟೋರ್ ತುಮಕೂರಲ್ಲಿ, ಬ್ಯಾಂಗ್ಳೂರಲ್ಲಿ 10 ಸ್ಟೋರ್, ಮೈಸೂರಲ್ಲಿ 1 ಸ್ಟೋರ್. ಈ ನಮ್ಮ ಸ್ಟೋರ್ಸ್ ಅಲ್ಲಿ ತಗೊಂಡ್ರೆ ಬ್ಯಾಂಗ್ಳೂರಲ್ಲಿ ಅಂತ ಒಂದ್ ಕಡೆಯಿಂದ ಹೇಳ್ಕೊಂಬಂದ್ರೆ ಸುಮಾರು ಇದೆ ಸರ್. ಸೊ ಎಲ್ಲ ಮೇಜರ್ ಮೇಜರ್ ಸಿಟಿ, ಕೋರ್ಮಂಗ್ಲ ಬೇಕಾಯ್ತೆ ನಿಮಗೆ, ಎಲೆಕ್ಟ್ರಾನಿಕ್ ಸಿಟಿ ಬೇಕಾಯ್ತೆ, ಈ ಕಡೆ ಬಂದ್ರೆ ಯಲಂಕ ಇದೆ, ನೆಲಮಂಗ್ಲ ಇದೆ, ಪೀನಿಯಾ ಇದೆ, ಆಟಿನಗರ ಇದೆ, ಮಲ್ಲೇಶ್ವರಂ ಇದೆ, ಬ್ಯಾಂಗ್ಳೂರಲ್ಲಿ. ಅದೇ ತರ ಮೈಸೂರಲ್ಲಿ ಇದೆ, ತುಮಕೂರಲ್ಲಿ ಅಡ್ರೆಸ್, ತುಮಕೂರಲ್ಲಿ 2 ಸ್ಟೋರ್ ಇದೆ. ಇದೇ ತರ ನಮ್ಮ ಫ್ರಾಂಚೈಸಿ ಕೂಡ ಇದೆ ರೆಸ್ಟ್ ಆಫ್ ಕರ್ನಾಟಕ. ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ ಕವರ್ ಆಗಿದೆ. ಕೋಲಾರ, ಮಂಗಳೂರು, ಬಿಜಾಪುರ, ಬೀದರ್, ಗುಲ್ಬರ್ಗಾ, ಇದು 5 ಜಿಲ್ಲೆ ಬಿಟ್ಟು ಇನ್ ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲೂ ಇದೆ. ಈ 5 ಜಿಲ್ಲೆ ಅವೈಲೇಬಲ್ ಇದೆಯಾ? ಇದಕ್ಕೆ ಯಾರು ನನಗೆ ಕಸ್ಟಮೈಸೇಷನ್ ಬೇಕು, ಇಲ್ಲ ಹಾಟ್ಸ್ಟಾರ್ ಫ್ರಾಂಚೈಸಿನೇ ಬೇಕು, ಇಲ್ಲ ನಮ್ದೇ ಆದಂತ ಬ್ರ್ಯಾಂಡ್ ಅಲ್ಲಿ ಬೇಕು, ಇಲ್ಲ ನನಗೆ 5 ಪೀಸೇ ಸಾಕು ಅನ್ನೋರ್ಗೂ ನಮಗೆ ಅವಕಾಶ ಇದೆ. ಕಾಲ್ ಮಾಡಬಹುದಲ್ವಾ? ಡಿಸ್ಪ್ಲೇ ಆಗ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ. ಇನ್ ಎಲ್ಲ ಕಡೆ ಬೇರೆ ಈ ಫ್ರಾಂಚೈಸಿ ಎಲ್ಲಿಲ್ಲ, ಮತ್ತೆ ಪ್ಯಾನ್ ಇಂಡಿಯಾದಲ್ಲಿ ಯಾವುದೇ ಪಿನ್ ಕೋಡ್ ಇರಲಿ ನಾವು ಡೆಲಿವರಿ ಮಾಡ್ತೀರಾ? ಡೆಲಿವರಿ ಅಂದ್ಮೇಲೆ ಪೇಮೆಂಟ್ ಮತ್ತೆ ಡೆಲಿವರಿ ಆಪ್ಷನ್? ಪೇಮೆಂಟ್ ನಾನು ಏನ್ ಹೇಳಿದೀನಿ, ಪ್ರೈಸ್ ಸೇಮೇ ಇರುತ್ತೆ. ಆದ್ರೆ ನಮ್ಮ ಫ್ರಾಂಚೈಸಿ ಸ್ಟೋರ್ಸ್ ಬಿಟ್ಟು ಫ್ರಾಂಚೈಸಿ ಏನ್ ಹೇಳ್ತಾ ಇದ್ದೀನಿ, ರೆಸ್ಟ್ ಆಫ್ ಕರ್ನಾಟಕ ಕೊರಿಯರ್ ಚಾರ್ಜಸ್ ಆಡ್ ಆಗಿರುತ್ತೆ. ಓಕೆ. ಸೊ ಸಿಒಡಿ ಆಪ್ಷನ್ ಇರುತ್ತೆ, ಇಲ್ಲ ಅಂದ್ರೆ ಪ್ರೀಪೇಯ್ಡ್ ಆಪ್ಷನ್ ಕೂಡ ಇದೆ. ಫಸ್ಟೇ ನೀವು ಪೇ ಮಾಡಿಬಿಟ್ರೆ ಏನ್ ಪ್ರೈಸ್ ಹೇಳಿದ್ದೀನಿ ಅದೇ. ಕೊರಿಯರ್ ಚಾರ್ಜಸ್ ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ಒಂದು 200-500 ರೂಪಾಯಿ ಒಳಗಡೆ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 1 ಲೀಟರ್ ಗೀಸರ್ ಇಂದ 25-35 ಲೀಟರ್ ಗೀಸರ್ ವರೆಗೆ ಮ್ಯಾಕ್ಸಿಮಮ್ 500 ಒಳಗಡೆ ಇರುತ್ತೆ. ಅವರಿಗೆ ಪಿನ್ ಕೋಡ್, ಅವರಿಗೆ ಮಾಡೆಲ್ ಬೇಕಾದ ಕಾಲ್ ಮಾಡಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಸಿಗುತ್ತೆ. ಆದ್ರೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ನಮ್ದೇ ಆದಂತ 13 ಸ್ಟೋರ್ ಅಲ್ಲಿ ಯಾವುದೇ ತರ ಕೊರಿಯರ್ ಚಾರ್ಜಸ್ ಆಡ್ ಆಗಿರಲ್ಲ. ಆದ್ರೆ ಅವ್ರ ಸ್ಟೋರಿಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸೇಮ್ ಪ್ರೈಸ್ ಅಲ್ಲಿ. ಡೈರೆಕ್ಟ್ ಸ್ಟೋರ್ ಅಲ್ಲಿ ಮಾತ್ರ? ಹೌದು. ಬೆಂಗಳೂರಲ್ಲಿ 10 ಇದೆ, ಮೈಸೂರಲ್ಲಿ 1, ತುಮಕೂರಲ್ಲಿ 2 ಇದೆ. 2 ಇದೆ. ಇದು ಡೈರೆಕ್ಟ್ ಸ್ಟೋರ್ ಗಳು ಇನ್ನು ಕರ್ನಾಟಕದಾದ್ಯಂತ ಅವೈಲೇಬಲ್ ಇದೆ. ಈಗ ಫೈನಲ್ ಆಗಿ ನಿಮ್ದು ಸೋಶಿಯಲ್ ಮೀಡಿಯಾ ಅಂಡ್ ಆನ್ಲೈನ್ ಬೈಯಿಂಗ್ ಏನಾದ್ರು ಆಪ್ಷನ್? ಡೆಫಿನೆಟ್ಲಿ ನಮ್ದೇ ಆದಂತ ವೆಬ್ಸೈಟ್ ಇದೆ, www.hotstar.co.in. ಅಲ್ಲಿಂದ ಕೂಡ ಅವರಿಗೆ ಸಿಒಡಿ ಆಪ್ಷನ್ ಕೂಡ ಇದೆ, ಪ್ರೀಪೇಯ್ಡ್ ಆಪ್ಷನ್ ಕೂಡ ಅಲ್ಲಿಂದ ಆರ್ಡರ್ ಮಾಡಬಹುದು. ಇದಲ್ಲದೆ ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ನಮ್ದೇ ಆದಂತ ಲಿಸ್ಟಿಂಗ್ ಕೂಡ ಇದೆ. ಸೊ ಅಲ್ಲಿಂದ ಕೂಡ ಪರ್ಚೇಸ್ ಮಾಡಬಹುದು. ಯಾರಿಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಬೇಕು ಅಂತವ್ರಿಗೂ ಅಲ್ಲಿಗೂ ಸಿಗುತ್ತೆ ಆಪ್ಷನ್. ಇಲ್ಲ ಅಂದ್ರೆ ನಮ್ದೇ ಆದಂತ ಒಂದು ಸೋಶಿಯಲ್ ಮೀಡಿಯಾ, ನಮ್ದು ಅಪ್ರೋಚ್ ಸ್ಟಾರ್ಲೈಟ್ ಕಾರ್ಪೊರೇಷನ್, ಹಾಟ್ಸ್ಟಾರ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಟ್ವಿಟರ್ ಇದೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕವರೇಜ್ ಇದೆ. ಡೈಲಿ ಬೇಸಿಸ್ ಮೇಲೆ ಪ್ರತಿಯೊಂದು ಪ್ರಾಡಕ್ಟಲ್ಲಿ ಅಪ್ಗ್ರೇಡೇಷನ್, ವಿಡಿಯೋಸು, ರೀಲ್ಸು, ಎಲ್ಲ ಡೀಟೇಲ್ಸು, ಫಿಟ್ಟಿಂಗ್ ಯಾವ ಥರ ಮಾಡೋದು ಕಂಪ್ಲೀಟ್ ಬರ್ತಾ ಇದೆ. ಸೊ ಅವರಿಗೆ ಹೆಲ್ಪ್ ಆಗಲಿ ಅಂತ ಒಂದು ಅಪ್ಗ್ರೇಡೇಡ್ ಸಿಗುತ್ತದೆ. ಸೊ ವೀಕ್ಷಕರೇ, ಏನು ಸ್ಟಾರ್ಲೈಟ್ ಕಾರ್ಪೊರೇಷನ್ ಇದೆ, ಇವರ ಕಂಪ್ಲೀಟ್ ಡೀಟೇಲ್ಸು, ಎಲ್ಲ ಬ್ರ್ಯಾಂಚ್ಗಳ ಡೀಟೇಲ್ಸ್ ಇರ್ಬೋದು, ತುಮಕೂರು ಬ್ರ್ಯಾಂಚು, ಬೆಂಗಳೂರು ಬ್ರ್ಯಾಂಚು, ಮೈಸೂರು ಬ್ರ್ಯಾಂಚು ಆ್ಯಂಡ್ ರೆಸ್ಟ್ ಆಫ್ ಕರ್ನಾಟಕ ಎಲ್ಲ ಬ್ರ್ಯಾಂಚ್ ಆ್ಯಂಡ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ, ಬ್ರ್ಯಾಂಚಸ್ ಅವೈಲೇಬಲ್ ಇದೆ, ಅದನ್ನು ಕೂಡ ಆ್ಯಂಡ್ ವೆಬ್ಸೈಟ್ ಡೀಟೇಲ್ಸು, ಫ್ಲಿಪ್ಕಾರ್ಟ್, ಅಮೆಝಾನ್ ಬೈಯಿಂಗ್ ಲಿಂಕ್ಗಳು ಆ್ಯಂಡ್ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಈಸಿಯಾಗಿ, ಇದೊಂದೇ ಅಲ್ಲ ಇನ್ನೂ ಅನೇಕ ಪ್ರಾಡಕ್ಟ್ಗಳಿದೆ, ಅದನ್ನು ಕೂಡ ಬೈ ಮಾಡ್ಬೋದು. ಆ್ಯಂಡ್ ಮೇನ್ ಆಗಿ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವ್ರದ್ದು ಒಂದು ಪ್ಲೇಲಿಸ್ಟ್ ಬರುತ್ತೆ. ನೀವು ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ, ಜಸ್ಟ್ ಅದನ್ನು ಸ್ಕ್ರಾಲ್ ಮಾಡಿ, ಕೆಳಗಡೆ ಒಂದು ಪ್ಲೇಲಿಸ್ಟ್ ಬರುತ್ತೆ, ಮಿಕ್ಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ಆ್ಯಕ್ಚುಲಿ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು, ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೋಡ್ಬೋದು. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಮಾಡಿದ್ದೀನಿ. ಅವಾಗಲೂ ಒಬ್ಬ ಕಸ್ಟಮರ್ ನೋಡಿದ್ರು, ಎಲ್ಲ ನೋಡ್ಬಿಟ್ಟು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಎಲ್ಲ ತಗೊಂಡೋಗ್ತಾರೆ, ಅದಕ್ಕೆ. ಸೊ ಒನ್ ಸ್ಟಾಪ್ ಫಾರ್ ನಿಮ್ಮ ಹೋಮ್ ನೀಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಜೊತೆ ಹೋಗಿ ಪರ್ಚೇಸಿಂಗ್ ಅನ್ನ ಮಾಡಿ, ಆರಾಮಾಗಿ 10 ವರ್ಷ ನೆಮ್ಮದಿಯಿಂದ. ನೆಮ್ಮದಿ ಸರ್, ತಲೆಬಿಸಿನೇ ಇಲ್ಲ, ತಲೆಬಿಸಿನೇ ಇಲ್ಲ. ಒಂದೊಂದು ಬ್ರ್ಯಾಂಡ್ ಅನ್ನು ಒಂದೊಂದು ಕಡೆ ತಗೊಂಡು ಎಲ್ಲ ಕಸ್ಟಮರ್ ಕೇರ್ ಅನ್ನ ಬರ್ಕೊಂಡು ಕಾಲ್ ಮಾಡೋ ಬದಲು ಜಸ್ಟ್ ಎಲ್ಲ ಒಂದೇ ಹಾಟ್ಸ್ಟಾರ್ ಅನ್ನ ತಗೊಂಡೋಗ್ಬಿಟ್ರೆ ಜಸ್ಟ್ ನಿಮಗೆ ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಪ್ರಾಡಕ್ಟ್ನ ಅಟೆಂಡ್ ಮಾಡ್ತೀರಾ, ಸಾಲ್ವ್ ಮಾಡ್ಕೊಡ್ತೀರಾ, ಪ್ರಾಬ್ಲಮೇ ಬರಲ್ಲ ಅನ್ಕೊಂತೀನಿ ಅಷ್ಟೊಂದು. ಮತ್ತೆ ಇನ್ನೊಂದು ಏನಂದ್ರೆ, ಕಾಲ್ ಮಾಡ್ಬೇಕಾದ್ರೆ ಸುಮಾರು ಆಲ್ಮೋಸ್ಟ್ 4 ಲಕ್ಷ ನಂಬರ್ ಕೊಟ್ಟಿದ್ದಾರೆ ಸರ್, ಅಂಥದ್ರಲ್ಲೂ ಟೆಲಿಕಾಲರ್ ನಂಬರ್, ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿದ್ದೀವಿ, ಅದು ಕೂಡ ಬಿಸಿ ಬಂದ್ರೆ ಭಯ ಪಡಬೇಡಿ, ಟೆನ್ಷನ್ ಇಲ್ಲ. ಜಸ್ಟ್ ಆ ವಾಟ್ಸಪ್ ಅಲ್ಲಿ ಹಾಯ್ ಹೆಲೋ ಗೀಸರ್ ಅಂತ ಹಾಕಿ, ಇಲ್ಲ ವಾಷಿಂಗ್ ಮಿಷಿನ್ ಅಂತ ಹಾಕಿ, ಇಲ್ಲ ಪ್ರೆಷರ್ ವಾಷರ್ ಅಂತ ಹಾಕಿ, ಇಲ್ಲ ಬುಲೆಟ್ ಮಿಕ್ಸಿ ಅಂತ ಹಾಕಿ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ವಾಟ್ಸಪ್ ಮುಖಾಂತರ ಬಂದ್ಬಿಡುತ್ತೆ. ಕಣ್ಣು ಮುಚ್ಕೊಂಡು ಪೇಮೆಂಟ್ ಹಾಕಿ, ಏನ್ ಟೆನ್ಷನ್ ಇಲ್ಲ, ಪೇಮೆಂಟ್ ಟೆನ್ಷನ್ ಇಲ್ಲ, ಅದನ್ನ ಹೇಳಿಕೊಟ್ಟಿದ್ದೆ.
ಪೇಮೆಂಟ್ ಬಗ್ಗೆ ಭಯ ಬೇಡ, ಇವ್ರು ದುಡ್ಡು ಹಾಕಿದ್ರೆ ಕೊಡ್ತಾರೋ ಇಲ್ಲಪ್ಪ ದಯವಿಟ್ಟು ಭಯ ಬೇಡ. ಕರ್ನಾಟಕದಂತ 35 ಸ್ಟೋರ್ ಇದೆ, ಓಕೆ, ಅಂತದ್ರಲ್ಲಿ ನಿಮ್ಗೆ ಯಾರು ಮೋಸ ಮಾಡೋ ಸಾಧ್ಯತೆನೇ ಇಲ್ಲ. ತುಮಕೂರಲ್ಲಿ ಇಷ್ಟು ದೊಡ್ಡ ಶೋರೂಮ್ ಇದೆ, ಯಾರು ಭಯ ಮಾಡೋ ಸಾಧ್ಯತೆ ಇಲ್ಲ. ಮೇನ್ ಆಗಿ ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ, ನಮ್ಮ ಮನೇಲಿ 25 ಪ್ರಾಡಕ್ಟ್ಗಳಿದೆ, ಇವ್ರದೆಲ್ಲ ತಗೊಂಡೋಗಿ ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ ಅಂತಂದ್ರಂದ್ಮೇಲೆ ಯಾಕೆ ಭಯ? ಯಾವುದೇ ರೀತಿಯ ಭಯ ಬೇಡ, ಈಸಿಯಾಗಿ ಭಯ ಮಾಡಿ, ಖುಷಿಯಿಂದ ಭಯ ಮಾಡಿ, ಸೂಪರ್ ಆಗಿಡಿ. ಇನ್ನೂ ಡೌಟ್ ಇದ್ರೆ ಸಿಒಡಿ ಬೇಕಂದ್ರೆ ಸಿಒಡಿ ಆಪ್ಷನ್ ಇದೆ, ಸಿಒಡಿನೂ ಸಿಗುತ್ತಾ? ಸಿಒಡಿ ಸಿಗುತ್ತೆ, ಆದ್ರೆ ಏನ್ ಕಂಡೀಷನ್ ಅಂದ್ರೆ ನಾವು ಸಿಒಡಿ ಅಂತ ಬುಕ್ ಮಾಡ್ತಾ ಇದೀವಿ, ಕಸ್ಟಮರ್ ತರಿಸ್ಬಿಟ್ಟು ಅವರು ಮನೇಲಿ ಅವ್ರ ಹಸ್ಬೆಂಡ್ ಮಾಡಿರ್ತಾರೆ, ವೈಫ್ ಗೆ ಫೋನ್ ಹೋಗುತ್ತೆ, ಮನೇಲಿ ಕೊಟ್ಟು ನಂಬರ್ ಕೊಟ್ಟಿರ್ತಾರೆ, ಅವ್ರು ನಾವು ಬುಕ್ ಮಾಡಿಲ್ಲ ಅಂತ ರಿಟರ್ನ್ ಆಗ್ತಾ ಇದ್ದಾರೆ. ಸೊ ನಮಗೆ ಟ್ರೂ ಅಂಡ್ ಫ್ರೋ ಎರಡು ಚಾರ್ಜಸ್ ಬೀಳ್ತಾ ಇದೆ. ಅದಕ್ಕೆ ಒಂದು ಕಂಡೀಷನ್ ಏನ್ ಮಾಡಿದೀವಿ, ಈಗ ಸಪೋಸ್ 1 liter ಗೀಸರ್ 200 rupees ಕೊರಿಯರ್, ಸಿಒಡಿ ಚಾರ್ಜಸ್ ಅಂದ್ರೆ ಹೋಗೋದು ಬರೋದು ಅಂದ್ರೆ 300 rupees. 300 rupees ಫೋನ್ ಪೇ ಗೂಗಲ್ ಪೇ ಆಗ್ಬಿಡಿ, ಬ್ಯಾಲೆನ್ಸ್ 1,500 rupees ಮನೆಗೆ ಬಂದ ಮೇಲೆ ಕೊಡಿ. ಇದೆಲ್ಲ ಪ್ರಾಡಕ್ಟ್ ಅಲ್ಲೂ ಅದೇ ತರ ನಿಮಗೂ ಕನ್ಫರ್ಮ್ ಆಯ್ತು, ನಮಗೂ ಬುಕಿಂಗ್ ಕನ್ಫರ್ಮ್ ಇರುತ್ತೆ, ಕನ್ಫರ್ಮ್ ನಿಮಗೂ ಗೊತ್ತಾಗಿರುತ್ತೆ, ನಾನು ಪೇಮೆಂಟ್ ಮಾಡಿದ್ರಿ ಈ ಪ್ರಾಡಕ್ಟ್ ಬಂದಿದೆ. ಕರೆಕ್ಟ್ ಸರ್, ಹೌದು ಅಲ್ವಾ? ಇದು ಸಿಒಡಿ ಆಪ್ಷನ್ ಬೆಸ್ಟ್ ಇದೆ. ಓಕೆ ಸರ್, ಇದೇ ರೀತಿ ನೀವು ಹೇಳ್ತಾ ಇದ್ರೆ ರಾಶಿ ರಾಶಿ ಬರ್ತಾನೆ ಇರುತ್ತೆ ಅಂತ, ಇನ್ನು ಬರುತ್ತಾ ರಾಶಿಗಳು? ಡೆಫಿನೆಟ್ಲಿ ಸರ್, ಪ್ರತಿ ವೀಕ್ ಅಲ್ಲಿ ಒಂದು ದಿವಸ ನೀವು ಟೈಮ್ ಕೊಡಿ, ಜನರಿಗೆ ಒಂದು ಹೊಸ ಪ್ರಾಡಕ್ಟ್ ನಮ್ಮ ಹಾಟ್ ಸ್ಟಾರ್ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ ಸಿಗ್ತಾ ಇದೆ. ಸೊ ಕನ್ನಡ ಕುವರ ಹಾಟ್ ಸ್ಟಾರ್ ಈ ಜುಗಲ್ ಬಂದಿ ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು. ಪ್ರತಿ ವಾರ ಬರ್ತಾನೆ ಇರ್ತೀನಿ ನಾನು ತುಮಕೂರ್ಗೆ ಅಂಡ್ ಬೆಂಗಳೂರು ಬೇರೆ ಬೇರೆ ಕಡೆನೂ ಹೋಗೋಣ. ನಿಮಗೆ ಕನ್ನಡ ಕುವರ ಚಾನಲ್ ಮುಖಾಂತರ, ಹಾಟ್ ಸ್ಟಾರ್ ನ ಬ್ರ್ಯಾಂಡ್ ಮುಖಾಂತರ ಅತ್ಯುತ್ತಮ ಗೃಹ ಬಳಕೆಯ ವಸ್ತುಗಳು ಸಿಗ್ತಾನೆ ಇರುತ್ತೆ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಗಳನ್ನ ಕೊಟ್ಟಿದ್ದಕ್ಕೆ, ಅದು ಒಳ್ಳೊಳ್ಳೆ ಸೂಪರ್ ಗೀಸರ್ ಅನ್ನ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ ಸರ್. ಧನ್ಯವಾದಗಳು ವೀಕ್ಷಕರೇ. ಧನ್ಯವಾದ ವೀಕ್ಷಕರೇ.